ನಂದ ಪೂಜಕ ನಿಂದೆಯ ನಂದೆಂದ ವರು ಬೆಂದಿಲ್ಲವಷ್ಟೆ. ನಂದ ಪೂಜಕ ಯಾರು? ನಂದ ಅಂದ್ರೆ ಕೃಷ್ಣ. ಆತನನ್ನು ಪೂಜಿಸಿದವರು ಯಾರು? ಇತ್ತೀಚಿನ ಮಾತುಗಳನ್ನು ಹೇಳಲೇಬೇಕಾಗಿ ಬಂತು ಅಹೋರಾತ್ರನಿಗೆ. ನಮಸ್ಕಾರ, ನಮಸ್ತೆ ಗೆಳೆಯರೆ. ನಂದ ಪೂಜಕ ಪೇಜಾವರ ಶ್ರೀಗಳು ಅಂತ ಅದೊಂದು ಪದವಿ, ಅದೊಂದು ಪದವಿ. ಏನಂತ ಹೇಳಿ, ನಂದ ಪೂಜಕರ ನಿಂದೆಯನ್ನು ನಂದೆಂದು ಅನೇಕರು ಅನೇಕರು ಮುಂದೆ ಬಂದು ಸಮಾಜದ ಸಂತೋಷವನ್ನು ಕಲುಕುತ್ತಿರುವುದು, ನಂದೆಂದು ಅಯ್ಯೋ ನನ್ನೇ ಅಂದ್ಬಿಟ್ರು ಎಂದು ಬೆಂದಿಲ್ಲ ಅವರು. ಅದರಿಂದ ಹಿಂದೂ ಧರ್ಮಕ್ಕೆ ಎಷ್ಟು ನಷ್ಟ ಅಂತ ಯಾರೂ ನೋಡುತ್ತಿಲ್ಲ. ಪೇಜಾವರ ಪದವಿ ಒಂದು ಮಠ. ಅದಮಾರು, ಕೃಷ್ಣಾಪುರ, ಪುತ್ತಿಗೆ, ಶಿರೂರು, ಸೋದೆ, ಕಾಣಿಯೂರು, ಪಲಿಮಾರು ಎಂಬ ಅಷ್ಟ ಮಠಗಳ ಸುಪರ್ದಿಯಲ್ಲಿ ಬಿಟ್ಟು ಹೋದರು. ಉಡುಪಿ ಕೃಷ್ಣನ ದೇಗುಲವನ್ನ, ಆಯತನವನ್ನ, ಆಲಯವನ್ನ ಅಷ್ಟ ಮಠಗಳಿಗೆ ಯಾಕೆ ಬಿಟ್ಟರು? ಅತಿ ಪವಿತ್ರವಾದ ಆಲೋಚನೆ, ಕಲುಷಿತವಾಗಬಾರದೆಂದು. ಆವತ್ತಿಗೆ ಸ್ವಾತಂತ್ರ್ಯದ ಚಿಂತನೆ ನೋಡಿ, ಪ್ರಜಾಪ್ರಭುತ್ವ ಇದ್ದ ಹಾಗೆ. ಇಷ್ಟಿಷ್ಟು ವರ್ಷ ಒಂದೊಂದು ಮಠದವರು ನೋಡಿಕೊಳ್ಳಲಿ, ದಬ್ಬಾಳಿಕೆಯಾಗಬಾರದು, ಸರ್ವಾಧಿಕಾರ ಮೆರೀಬಾರದು, ಒಳ್ಳೆ ಆಲೋಚನೆಯಲ್ಲಿ ಮಾಡಿದವರು. ಯಾವುದೇ ಧರ್ಮದ ಮೂಲ ವ್ಯಕ್ತಿ ಸುಮ್ಸುಮ್ಮನೆ ಫೇಮಸ್ ಆಗೋದಿಲ್ಲ. ನಿಸ್ವಾರ್ಥ, ನಿಷ್ಕಲ್ಮಷ, ಜಾತಿ ಭೇದ ಬಿಟ್ಟವರು. ರಾಮಾನುಜರು ವಿಶಿಷ್ಟಾದ್ವೈತ ಸ್ಥಾಪಕರಾದರೂ ಎಲ್ಲರನ್ನೂ ಮುಟ್ಟುತ್ತಿದ್ದರು. ಮುಟ್ಟದವ ಮುಟ್ಟುವವ ಅನ್ನುವ ಭೇದವಿರಲಿಲ್ಲ. ಅಂತರ್ಜಾತಿಯ ವಿವಾಹಗಳನ್ನು ಮಾಡಿಸಿದ್ದಕ್ಕೆ ಇವತ್ತು ಅಯ್ಯಂಗಾರಿ ಅನ್ನುವ ಪಂಥದಲ್ಲಿ ಅನೇಕ ಬುದ್ಧಿವಂತರು ಹುಟ್ಟಿ ಬಂದರು. ಜೆನೆಟಿಕಲ್ ರೆವಲ್ಯೂಷನ್ ಮಾಡಿದ್ರು. ಬಸವಣ್ಣನವರು ಕೂಡ 1800 ವರ್ಷಗಳ ಹಿಂದೆ, 1212ನೇ ಶತಮಾನದಲ್ಲಿ ಈ ಜೆನೆಟಿಕಲ್ ರೆವಲ್ಯೂಷನ್ ಮಾಡಿ ಜಾತಿಯೇ ಇಲ್ಲದ ಹಾಗೆ ಮಾಡಬೇಕು ಅಂತ ಕನಸು ಕಂಡು ಮಾಡಿದ ಕಾರಣದಿಂದಲೇ ಇವತ್ತು ಮಾನವೀಯತೆ ಶಕ್ತಿಶಾಲಿಯಾಗಿ ನಿಂತಿದೆ. ಇಲ್ಲದಿದ್ದಲ್ಲಿ ಅಕ್ಕನ ಮಗಳು, ಅತ್ತೆಯ ಮಗಳು, ಮಾವನ ಮಗಳು, ಮಾವನ ಮಗ, ಅಕ್ಕನ ಮಗ, ಮಾವನ ಮಗ, ಹೀಗೆ ಮದುವೆಗಳು ಮಾಡಿಕೊಂಡು, ಭಾವ, ಅತ್ತೆಯ ಮಗ, ಹೀಗೆ ಮದುವೆಗಳು ಮಾಡಿಕೊಂಡು ಜೆನೆಟಿಕಲ್ ಡಿಸ್ಟರ್ಬೆನ್ಸ್ ಹಾಕಿ ಕುಲ ಕುಲ ಕುಲವೆಂದು ಹೊಡೆದಾಡಿ ಕ್ಷೀಣಿಸಿ ವಿಕೃತ ಮನೋರೋಗ, ಶಾರೀರಿಕ ರೋಗಿಷ್ಟ ಮಕ್ಕಳಾಗುತ್ತಿದ್ರು. ಮನುಕುಲಾನೇ ಹೋಗ್ಬಿಡ್ತಿತ್ತು. ಅದಕ್ಕೆ ಸಂಭವಾಮಿ ಯುಗೆ ಯುಗೆ ಅಂತ ಮಹಾಪುರುಷರು ಹುಟ್ಟಿ ಬರುವ ಹಾಗೆ ಮಾಡುತ್ತೆ ಪ್ರಕೃತಿ. ಹಾಗೆ ಹುಟ್ಟಿ ಬಂದ ಮಹಾಪುರುಷರಲ್ಲಿ ಕ್ರಾಂತಿಯೋಗಿ ಬಸವಣ್ಣ, ಶ್ರೀ ರಾಮಾನುಜಾಚಾರ್ಯರು, ಮಾಧ್ವಾಚಾರ್ಯರು, ಶಂಕರಾಚಾರ್ಯರು, ಇವರು ಹುಟ್ಟಿ ಬಂದದ್ದು
ಜಾತಿ ಮತ ಕುಲವಿಲ್ಲವೆಂದು ಹೇಳಿದ್ರು ಅವರು ಮಾಡಿದ್ದೇ ಜಾತಿ ಅಂತ ಇಂದು ಜಾತಿ 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 ಭೂತ ಹತ್ತಿ ಹೋಗಿದೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಮ್ಮ ಕುಲದ ನೆಲೆಯ ನೇಲಾದರೂ ಬಲ್ಲಿರ ಬಲ್ಲಿರ ಅಂತ ಕನಕದಾಸರು ಆವಾಗಲೇ ಹೇಳಬೇಕು ಅಂದ್ರೆ ಸುಮಾರು 600 ವರ್ಷದ ಹಿಂದೆನೇ ಹೇಳಬೇಕು ಅಂದ್ರೆ ಕುಲ ಎಷ್ಟು ಕೆಟ್ಟು ಹೋಗಿತ್ತು ಕುಲಗೆಟ್ಟು ಹೋಗಿತ್ತು ದೇಶ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಾಡಿನ ಮುಖಾಂತರ ಹರಿಯೇ ಸರ್ವೋತ್ತಮ ಅಂತ ಹೇಳ್ತಾರೆ ಹರಿಯ ಜಾತಿ ಗೊತ್ತಿಲ್ಲ ಕೃಷ್ಣ ಜಾತಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಅನ್ಯಾಯ ನಡೆದಿದೆ 2000 ವರ್ಷಗಳಿಂದ ದಾಖಲೆಗಳಿಂದ ಅಸ್ಪೃಶ್ಯತೆ ಹುಟ್ಟಿ ಬಂದಿದೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ನಾವು ನಮ್ಮಲ್ಲೇ ಮುಟ್ಟದವರು ಮುಟ್ಟುವವರು ಎಂಬ ಭೇದ ಮಾಡಿಕೊಂಡು ಅಸ್ಪೃಶ್ಯತೆಯಿಂದ ಇದ್ದಾಗ ದೇಶಕ್ಕೆ ಹೊರಗಡೆಯಿಂದ ಬಂದ ದರೋಡೆಕೋರರು ರಾಜರುಗಳು ಬ್ರಿಟಿಷರು ಡಚ್ಚರು ಫ್ರೆಂಚರು ಅವರು ತುಳಿದ್ರು ಅಸ್ಪೃಶ್ಯತೆ ನಾವೇ ತುಳಿತಾ ಇದ್ರೆ ಇನ್ನವರು ತುಳಿತಾರಲ್ಲ ಹಿಂಗೆ ತುಳಿತಕ್ಕೊಳಗಾದರೂ ಸಂಖ್ಯೆ ಕಡಿಮೆ ಆಗದೆ ಪುಟಿದಿದ್ದ ಒಂದು ಪವಿತ್ರ ಜನಾಂಗ ದಲಿತರೆನಿಸಿಕೊಂಡಿದ್ದಾರೆ ಅವರ ಮೇಲೆ ನಡೆದ ದಬ್ಬಾಳಿಕೆ ಅಕೌಂಟ್ಸ್ ಅಲ್ಲಿ 2000 ವರ್ಷ ಅನಕೌಂಟ್ ಆಗಿ ನೋಡಬೇಕು ಅಂದ್ರೆ ಕರ್ಣನ ಮೇಲೆ ಆದ ದಬ್ಬಾಳಿಕೆ 5000 ವರ್ಷ ಏಯ್ ನಿನ್ನದ ಯಾವ ಕುಲವೋ ಅಂತ ದ್ರೋಣಾಚಾರ್ಯ ಯಾವ ಕುಲ ನಿಂದೋ ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಹಾಗಿಲ್ಲ ಅಂತ ಹೇಳಿದಾಗ ಅವನು ಸತ್ಯನೇ ನುಡಿಬೇಕಲ್ಲ ಅವನು ಹುಟ್ಟಿದ್ದು ಪಾಂಡವರಿಗೆ ಆದರೂ ಕುಂತಿಗೆ ಆದರೂ ಅವನಿಗೆ ಗೊತ್ತಿಲ್ಲ ರಥಸಾರಥಿ ಬೆಳೆಸಿರ್ತಾನೆ ರಾಧೆ ರಥಸಾರಥಿಯ ಪತ್ನಿ ರಾಧೆ ಬೆಳೆಸಿರ್ತಾಳೆ ಆಕೆಯನ್ನೇ ತಾಯಿಯಾಗಿ ನೋಡಿರ್ತಾನೆ ನಾನು ರಾಧೆಯ ನಾನು ಸೂತಕುಲ ನಾನು ಸೂತಕುಲ ಸಂಜಾತ ಅಂತ ಹೇಳ್ತಾನೆ ಆವಾಗ ದ್ರೋಣಾಚಾರ್ಯ ಹೇಳ್ತಾನೆ ಸೂತಕುಲ ಸಂಜಾತನಿಗೆ ಈ ಸ್ಪರ್ಧೆಯಲ್ಲಿ ನಿಲ್ಲುವ ಅರ್ಹತೆ ಇಲ್ಲ ಹೋಗ ಇಲ್ಲಿಂದ ಅಂತಾರೆ ಆಗ ದುರ್ಯೋಧನ ಮುಂದೆ ಬರ್ತಾನೆ ನಿಲ್ಲು ಕರ್ಣ ನಿಲ್ಲು ಆಚಾರ್ಯ ದೇವ ಏನಂದೆ ಏನಂದೆ ಜಾತಿ ನೆಪದಲ್ಲಿ ಸೂತ ಸುತನೆಗಿಂದು ಅರ್ಹತೆ ಇಲ್ಲವೆಂದೆಯ ಎಂತಹ ಮಾತು ಎಂತಹ ಮಾತು ಮಣ್ಣಿನ ಮಡಿಕೆಯಲ್ಲಿ ಹುಟ್ಟಿದೆಯಲ್ಲ ನಿನ್ನ ದೇವಕುಲ ಅದು ಬಿಡು ನಿಮ್ಮ ಮೂಲ ಪುರುಷ ವಸಿಷ್ಠ ಪಂಚಮ ಜಾತಿಯ ಕನ್ಯೆಯಾದ ಅರುಂಧತಿಯನ್ನು ವರಿಸಲಿಲ್ಲವೇ ಆತನ ಮಗ ಶಕ್ತಿಯನ್ನು ಶಕ್ತಿ ಚಂಡಾಲಿಯನ್ನು ವರಿಸಲಿಲ್ಲವೇ ನಿನ್ನದೇ ಅವಕುಲ ಅಂತ ಹೇಳಿ ಎಲ್ಲ ಸಭೆಯಲ್ಲಿದ್ದವರೆಲ್ಲ ಕುಲ ಬಿಡಿಸಿ ಬಿಡಿಸಿ ಹೇಳಿಬಿಡ್ತಾನೆ ಆಗ ಕರ್ಣನಿಗೆ ಅನುಮತಿ ಸಿಗುತ್ತೆ ಹೀಗೆ ಎದುರು ಬಿದ್ದು ಮಾತನಾಡುವವರಿಲ್ಲದೆ ಅಲ್ವಾ ತುಳಿತಕ್ಕೊಳಗಾಗದ್ದು ದಲಿತರು ಪಾಪ ದೇವರಿಗೆ ಕರುಣೆ ಬಂದು ಅಂಬೇಡ್ಕರ್ರನ್ನ ಮತ್ತೆ ಹುಟ್ಟುವಂತೆ ಮಾಡಿದ್ರು ಯುಗಪುರುಷ ದೇವಪುರುಷ ಅವರಿಲ್ಲದಿದ್ದರೆ ಸ್ವತಂತ್ರನೂ ಬರ್ತಿರ್ಲಿಲ್ಲ ಗೊತ್ತಾ ನಿಮಗೆ ಸ್ವತಂತ್ರ ಒಬ್ಬರಿಂದ ಬಂದದ್ದಲ್ಲ ಅನೇಕರ ತ್ಯಾಗದಿಂದ ಬಂದಿದೆ ಮೊಟ್ಟ ಮೊದಲ ಕ್ರಾಂತಿಕಾರಿ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ವಾಸುದೇವ ಬಲವಂತ ಪಡಕೆಯಿಂದ ಬಂದಿದೆ ಸ್ವತಂತ್ರ ಅದಕ್ಕೂ ಹಿಂದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾಂತ್ಯಾ ಟೋಪಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲರೂ ಹೋರಾಡಿದ್ದಾರೆ ಆದರೆ ಅದು ಸ್ವಾತಂತ್ರ್ಯದ ಭಾವ ಇರಲಿಲ್ಲ ಅವರವರ ರಾಜ್ಯಕ್ಕೋಸ್ಕರ ಹೋರಾಡದಂಗಾಯಿತು ಆದರೆ ವಾಸುದೇವ ಬಲವಂತ ಪಡಕೆ ಪೂರಾ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ನಿಂತ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸೇನಾನಿ ಅಲ್ಲಿಂದ ಹಿಡಿದು 1912 ರಲ್ಲಿ ಚಿಕ್ಕ ಮಕ್ಕಳ ಮರಣದಂಡನೆ
ಚಾಪೇಕರ್ ಬ್ರದರ್ಸ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ ಹೀಗೆ ಲೆಕ್ಕವಿಲ್ಲದಷ್ಟು ಲಾಲಾ ಲಜಪತ್ ರಾಯ್ ಲಾಠಿ ಏಟಿನಿಂದ ಹೋಗ್ಬಿಡ್ತಾರೆ ಪಾಪ ಇನ್ನು ಲಾಲ್ ಭಾಲ್ ಪಾಲ್ ಇವರೆಲ್ಲ ಯಾರಿಂದ ಆಗಿಲ್ಲ ಹೇಳಿ ಆದರೆ ಅಂಬೇಡ್ಕರ್ ಮೂಲ ಕಾರಣ ಅಂತ ಅಹೋರಾತ್ರ ಹೇಳ್ತಾನೆ ಯಾಕೆ ಹೇಳು ಅವರು ದಲಿತರ ರಕ್ಷಣೆಗೆ ನಿಲ್ಲದೆ ಹೋಗಿದ್ದಿದ್ರೆ ಸ್ವಾತಂತ್ರ್ಯ ಸಿಕ್ಕುತ್ತಿರಲಿಲ್ಲ ಸಿಕ್ಕರೂ ಆ ಸ್ವಾತಂತ್ರ್ಯ ನಾವು ಅನುಭವಿಸೋಕ್ಕಾಗ್ತಿರಲಿಲ್ಲ ಇವಾಗ ಹೇಳಿ ರಿಸರ್ವೇಷನ್ ರಿಸರ್ವೇಷನ್ ಅಂತ ಹೊಟ್ಟೆ ಉರ್ಕೊಳ್ಳೋದಕ್ಕೆ ಯೋಚನೆ ಮಾಡಿ ದಾಖಲೆಗಳಲ್ಲಿ 2000 ವರ್ಷದಿಂದ ದಾಖಲೆಗಳಲ್ಲದಿದ್ದರೆ 5000 ಚಿಲ್ಲರೆ ವರ್ಷಗಳಿಂದ ಶೋಷಣೆಗೆ ಒಳಗಾದ ದಲಿತರಿಗೆ ಸ್ವಾತಂತ್ರ್ಯ ಅನಂತರ ಚೇತರಿಸಿಕೊಳ್ಳಲು ರಿಸರ್ವೇಷನ್ ಬೇಕು ಅಂದರೆ ಸಾಲ ವಸೂಲಿ ಪ್ರಕಾರ ಎಷ್ಟು ಕೊಡಬೇಕು ಬಡ್ಡಿ ಸಮೇತ 7000 ವರ್ಷ ಕೊಡಬೇಕು ಆದರೆ ಅಂಬೇಡ್ಕರ್ ಕೇಳಿದ್ದು ಬರೀ 10 ವರ್ಷ ಮಾತ್ರ ನಾವು ಚೇತರಿಸಿಕೊಳ್ಳಕ್ಕೆ ಬಿಡಿ ಅಂತ ಆ ದುಃಖ ಅವರಲ್ಲಿದೆ ನಾವು ಸಹಿಸಿಕೊಳ್ಳಲೇಬೇಕು ಮಲ ಹೊತ್ತಿದ್ದಾರೆ ಸಮಾಜ ಒಂದುಗೂಡುವಂತಹ ಮಾತುಗಳಾಡಬೇಕು ಎರಡಾಗುವ ಮಾತ ಯಾರ ಮೇಲೆ ಅಂದ್ರೆ ರೌಡಿಸಂ ಮಾಡಿಬಿಡದ ಯಾರ ಮೇಲೆ ಅಂದ್ರೆ ಯುದ್ಧ ಮಾಡಿಬಿಡದ ಒಂದು ದಲಿತ ಸಮ್ಮೇಳನದಲ್ಲಿ ಅವರ ಆಕ್ರೋಶಗಳು ಶತಮಾನಗಳಿಂದ ಹೊಟ್ಟೆಯಲ್ಲಿ ಬೆಳೀತಾ ಬಂದಿದೆ ಒಬ್ಬ ವ್ಯಕ್ತಿ ಆಡಿದ ಮಾತುಗಳನ್ನ ಹಂಸಲೇಖ ಆಡಿದ ಮಾತುಗಳು ತಪ್ಪು ಅಂತ ಎಲ್ಲರಿಗೂ ಗೊತ್ತು ಅದರ ಬಗ್ಗೆನು ಮಾತಾಡ್ತಾನೆ ಅಹೋರಾತ್ರ ಆದರೆ ಮನೆಗೆ ಬಂದ ತಕ್ಷಣ ತನ್ನ ಧರ್ಮಪತ್ನಿಯೇ ಇದು ತಪ್ಪು ಮಾತಾಡಿದ್ರಿ ಅಂತ ಹೇಳಿದ ತಕ್ಷಣ ಶ್ರೇಷ್ಠ ವ್ಯಕ್ತಿತ್ವ ಆದ್ದರಿಂದ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಪಿಕೊಂಡಾಗ ಅಲ್ಲಿಗೆ ನಿಲ್ಲಿಸಿದ್ರ ಇಲ್ಲ ಯಾರ್ಯಾರೋ ಏನೇನೋ ಬಂದು ಮಾತಾಡೋದು ಧರ್ಮ ಪಾಲನೆಯನಂತೆ ಬಿಗ್ ಬಾಸ್ ಅಂತೆ ಅವರ ತೂತುಗಳು 176 ಇಟ್ಕೊಂಡು ಎಲ್ಲರ ಬಗ್ಗೆನೂ ಮಾತಾಡೋದು ಬೇಕಾಗಿತ್ತ ಸಾರಿ ಹೇಳಿದ ಮೇಲೆ ಕ್ಷಮೆ ಕೇಳಿದ ಮೇಲೆ ಮತ್ತೆ ಬೇಕಾಗಿತ್ತ ಅದರ ಬಗ್ಗೆನೂ ಮಾತಾಡ್ತಾನೆ ಹೋರಾತ್ರ ತಪ್ಪೇನಿದೆ ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ ಯಾರು ಏನನ್ನಾದರೂ ಮಾತಾಡಬಹುದು ವಾಕ್ ಸ್ವಾತಂತ್ರ್ಯ ಈಗಿಂದ ಬಂದದ್ದಲ್ಲ ಕೃಷ್ಣನ ಕಾಲದಿಂದನೂ ಬಂದಿದೆ ಕೃಷ್ಣ ಶಿಶುಪಾಲನಿಗೆ 101 ಕ್ಷಮೆ ಕೊಟ್ಟ ನಗನಗುತ್ತ ಕೇಳ್ತಾ ಇದ್ದ ಇದಕ್ಕಿಂತ ವಿಕೃತ ನಿಂದನೆಗಳು ಆ ಶಿಶುಪಾಲ ಮಾಡಿದ ನಿಂದನೆಗಳು ಎಷ್ಟು ವಿಕೃತವಾಗಿತ್ತು ಅಂದ್ರೆ ಕೋಪ ಬರದ ಧರ್ಮರಾಜನಿಗೂ ಕೋಪ ಬಂದಿತ್ತು ದುರ್ಯೋಧನ ಎಲ್ಲಾರು ಸರಿ ಕೋಪ ಬರದವರಿಗೆಲ್ಲ ಕೋಪ ಉಕ್ಕಿ ಹರಿಯುತ್ತಿತ್ತು ಸಹಿಸಲಾರದ ನಿಂದೆಗಣ್ಯಗಳು ನಗುನಗುತ್ತ ದ್ರಾಕ್ಷಿ ತಿಂತ ಇದ್ದ ಕೃಷ್ಣ ಯಾವಾಗ ಆ ನಿಂದನೆಗಳು ಹೆಣ್ಣ ನಿಂದನೆಗಳಾಗಿ ಬಂತೋ ಆಗ ತಡ್ಕೊಳಕಾಗ್ಲಿಲ್ಲ 101 ನಿಂದನೆಗಳಾದ ತಕ್ಷಣ ಕೃಷ್ಣ ಚಕ್ರ ಬಿಟ್ಟಿದ್ದು ಯಾಕಂದ್ರೆ ಆ ನಿಂದನೆ ಹೆಣ್ಣ ನಿಂದನೆಗಳಾಗಿ ಬಂತು ತನ್ನ ನಿಂದೆಯನ್ನ ಸ್ತುತಿ ಎಂದು ಭಾವಿಸುವವನು ಶ್ರೇಷ್ಠ ಅಲ್ವಾ ಅದು ಕೃಷ್ಣ ಪರನಿಂದೆಯನ್ನ ತನ್ನ ನಿಂದೆ ಎಂದು ಭಾವಿಸಿ ಹೋರಾಡುವವನು ಶ್ರೇಷ್ಠ ನನ್ನ ಸುತ್ತಲೂ ಇರುವ ಮಕ್ಕಳನ್ನು ಯಾರಾದರೂ ಮುಟ್ಟಿ ನೋಡಿ ಕೆಂಡಾಮಂಡಲವಾಗುತ್ತಾನೆ ಅಹೋರಾತ್ರ ಅದೇ ಅಹೋರಾತ್ರ ನನ್ನ ಮುಟ್ಟಿ ನೋಡಿ ಸಹಿಸಿಕೊಳ್ಳುತ್ತಾನೆ ಅಹೋರಾತ್ರ ಇದು ಕಲಿಸಿದವರು ಯಾರು ನಮ್ಮ ಕೃಷ್ಣ ನಮ್ಮ ಅಪ್ಪನ ಹೆಸರೇ ಕೃಷ್ಣ ಅಂತಹ ಕೃಷ್ಣ ದೇಗುಲ ಉಡುಪಿಯಲ್ಲಿದೆ ಆ ಕೃಷ್ಣ ದೇಗುಲ ಕೃಷ್ಣ ಈ ಮಾತುಗಳನ್ನ ಭಗವದ್ಗೀತೆಯಲ್ಲಿ ಹೇಳಿಕೊಟ್ಟಿದ್ದಾನೆ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಎಷ್ಟು ಚೆನ್ನಾಗಿದೆ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ
ನಿಂದೆಯನ್ನ ಸ್ತುತಿಯಂತೆ ಸೇವಿಸುವವನು ನನ್ನ ಭಕ್ತ ಅಂತ ಹೇಳ್ತಾನೆ ಕ್ಲಿಯರ್ ಆಗಿ ಹೇಳ್ತಾನೆ ನನ್ನ ಪೂಜಿಸುವವನು ತನಗೆ ಯಾರನ್ನಾದರೂ ನಿಂದಿಸಿದರೆ ಅದನ್ನ ಸ್ತುತಿ ಎಂದು ಭಾವಿಸುತ್ತಾನೆ ಆಯ್ತಾ ಇನ್ನು ಯಾವ ನಿಂದೆ ಆಯಿತು ಅಲ್ಲಿ ಅನ್ನೋದರ ಬಗ್ಗೆ ನಿಂದಿಸುವವರಿಗೆ ಅಲ್ಲಿ ಜ್ಞಾನ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಆಕ್ಚುಲಿ ಆ ಸಂತತಿಯ ಸಹನೆ ಮೀರುವಷ್ಟು ವಿಕೃತ ಮೆರೆಯಲಾಗಿದೆ ಅವರ ಮೇಲೆ ಅವರು ನಾಲ್ಕು ಮಾತಂದ್ರೂ ಸಂತನಾದವನು ಸಹಿಸಿಕೊಳ್ಳುತ್ತಾನೆ ಯಾಕಂದ್ರೆ ಅವರ ಬ್ಯಾಕ್ ಗ್ರೌಂಡ್ ಅರಿತಿರಬೇಕು ಅದನ್ನ ದೊಡ್ಡ ಇಶ್ಯೂ ಮಾಡಿ ಕ್ಷಮೆ ಕೇಳಿದ ಮೇಲೂ ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತಿರ ಪೈಶುನಂ ದಯಾ ಭೂತೇಶ್ವಲೋ ಲುಪ್ತಂ ಮಾರ್ದವಂ ಹ್ರೀರ ಚಾಪಲಂ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನಯೋಗ ವ್ಯವಸ್ಥಿತಿಃ ದಾನಂ ಧಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಈ ಕ್ಷಮೆ ಅನ್ನೋದು ಇರಬೇಕು ಕ್ಷಮೆ ಆದ್ಮೇಲೂ ಅಟ್ಯಾಕ್ ಮಾಡ್ತೀರಾ ಅನಾರೋಗ್ಯ ಬರೋವರೆಗೂ ಇದು ಎಷ್ಟು ವಿಕೃತವಾಗಿದೆ ಅಂದ್ರೆ ಅದು ಯಾವುದೋ ಬೇರೆ ದೇಶದಲ್ಲಿ ತಪ್ಪು ಮಾಡಿರೋ ವ್ಯಕ್ತಿನ ಸೆಂಟ್ರಲ್ ಮಿಲಿಗೆ ಕೂಡಿಸ್ಬಿಟ್ಟು ಪಾಲಿಗೆ ಬಂದು ಕಲ್ಲಲ್ಲಿ ಹೊಡೆದಂಗಿದೆ ಇದು ಕಲ್ಲಲ್ಲಿ ಎಲ್ಲರೂ ತಗೊಂಡು ಹೊಡೆಯೋದು ಅದು ಏನ್ ತಪ್ಪು ಮಾಡಿದಾನೆ ಅಂತ ಗೊತ್ತಿಲ್ಲ ಹೊಡೆದು ಕೊಂದು ಬಿಡೋದಷ್ಟೇ ದೊಡ್ಡವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ನಿಮ್ಗೆ ಇಷ್ಟ ಬಂದಂಗ ವಾಕ್ ಸ್ವಾತಂತ್ರ್ಯ ಇಲ್ಲ ನಮ್ಮಲ್ಲಿ ಅವ್ರು ಹೇಳಿದ್ದು ಆಯ್ತು ಅದು ತಪ್ಪು ಅಂತ ಅರಿದಿದ್ದು ಆಯ್ತು ಕ್ಷಮ ಕೇಳಿದ್ದು ಆಯ್ತು ಅಯ್ಯಪ್ಪ ಮಿತಿ ಮೀರಿದ ಅಟ್ಯಾಕ್ ಮಾಡ್ತೀರಾ ರೌಡಿಸಂ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಅನುಭವಿಸಿದಾನೆ ಅಹೋರಾತ್ರ ನೀವ್ ಹೇಳ್ಬೋದು ನೀ ಏನಪ್ಪ ಮಾಡಿದ್ದು ಅಂತ ನೋಡಿ ಹೋರಾಟ ಸಮಾಜಕ್ಕೆ ಹಿತಕರವಾಗಿರಬೇಕು ಈ ಹೋರಾಟದಿಂದ ಯಾವ ಆತ್ಮಹತ್ಯೆಗಳನ್ನ ಉಳಿಸ್ತಾ ಇದ್ದೀವಿ ಜೂಜು ವಿರುದ್ಧ ಹೋರಾಟದಲ್ಲಿ ಸಂಸಾರಗಳು ನಷ್ಟ ಆಗಿ ಕರ್ನಾಟಕದ ಪೂರ ಹಣ 29,000 ಕೋಟಿ ಹೊರಗಡೆ ಹೋಗ್ತಾ ಇತ್ತು ಆ ಹೋರಾಟದಿಂದ ರಾಷ್ಟ್ರಕ್ಕಾಗ್ತಾ ಇರೋ ನಷ್ಟ ತಿಳಿಸಿ ಆತ್ಮಹತ್ಯೆಗಳನ್ನು ನಿಲ್ಲಿಸಬಹುದಾಗಿತ್ತು ಅಂತಹ ಹೋರಾಟ ಅದು ಆ ಹೋರಾಟದಲ್ಲಿ ತಪ್ಪು ಮಾಡಿದವನು ಕ್ಷಮೆ ಬೇಡ ಕ್ಷಮೆ ಅಹೋರಾತ್ರ ಯಾರನ್ನು ಕೇಳದೇ ಇಲ್ಲ ಅಸಹ್ಯ ಅದು ಕ್ಷಮೆ ಕೇಳು ಅನ್ನೋದು ಪರಿವರ್ತನೆ ಬೇಡ ದುರಹಂಕಾರ ಮೆರೆದ ಪಿಎಂನ ಕಂಪೇರ್ ಮಾಡಿಕೊಂಡು ಒಂದು ವರ್ಷ ಹೆಣ್ಣ ನಿಂದನೆ ಮಾಡಿಸಿದ ಆದರೂ ಅವನ ಹೆಸರೆತ್ತಿರಲಿಲ್ಲ ಮಿತಿ ಮೀರಿದಾಗ ಹೆಸರು ತೆಗಿಬೇಕಾದ ಬಂತು ಆಗ ಅಟ್ಯಾಕ್ ಶುರು ಮಾಡಿದ್ದ ಅಹೋರಾತ್ರ ಸಮಾಜ ರಕ್ಷಣೆಗೋಸ್ಕರ ಯಾವ ಪರ್ಸನಲ್ ದ್ವೇಷ ಇಲ್ಲ ಅವನ ಯಾರನ್ನ ಗೊತ್ತಿಲ್ಲ ಅಹೋರಾತ್ರನಿಗೆ ಯಾವ ಪರ್ಸನಲ್ ದ್ವೇಷ ಇಲ್ಲ ಮನ್ಸು ಮಾಡಿದ್ರೆ ಸ್ನೇಹ ಮಾಡ್ಕೊಳ್ಳೋದು 5 ನಿಮಿಷ ಆಗಿತ್ತು ಅಹೋರಾತ್ರನಿಗೆ ಅಂತ ಸ್ನೇಹ ಬಯಸುವನು ಅಲ್ಲ ಮರಣದ ನಂತರ ದ್ವೇಷ ಮಾಡಬಾರದು ಅನ್ನತ್ತೆ ಗೀತೆ ಹಾಗೆ ಮರಣ ಆದವರು ದೇವರ ಸಮಾನ ಸಮಾಧಿಯಾಗಿದ್ದಾರೆ ಆದಿಯಲ್ಲಿ ಸಮನಾಗಿರುವಂತಹ ವ್ಯಕ್ತಿ ತಪ್ಪುಗಳೇನು ಹುಡುಕೋದು ಸರಿಗಳೇನು ಹುಡುಕೋದು ಗೊತ್ತಿಲ್ಲ ಅವರಿಗೆ ಆಡ್ಬಿಟ್ಟು ಕ್ಷಮೆ ಕೇಳಿದ್ದಾಯ್ತು ಪೇಜಾವರರು ಇದ್ದಿದ್ರೆ ಏನಾಗ್ತಿತ್ತು ಅಂದ್ರೆ ಗೀತೆಯ ಸಾರ ಅರಿತ ಸಂತರಾಗಿದ್ದಿದ್ರೆ ಇವನ್ ಪ್ರಕಾರ ಅರಿತ ಸಂತರ ಯಾಕಂದ್ರೆ 85 ಅಲ್ಲಿ ಅಹೋರಾತ್ರ ಆಲ್ಮೋಸ್ಟ್ 84 ಅಲ್ಲಿ 83-84 ಅಲ್ಲಿ ಅನ್ಸುತ್ತೆ 10th ಮತ್ತೆ 11th ಅಲ್ಲಿದ್ದ ಆ ಟೈಮಲ್ಲಿ ಅಹೋರಾತ್ರ ಇವರು ಪೇಜಾವರ ಶ್ರೀಗಳು ದಲಿತರ ಮನೆಗೆ ಹೋಗಿ ಅವರ ಕೇರಿಗಳಲ್ಲೆಲ್ಲ ಓಡಾಡಿದ್ದು ಮನೆ ಮಾತಾಗಿತ್ತು ನಾವೇ ಎಲ್ಲ ಕಡೆ ಪೋಸ್ಟರ್ಸ್ ಮಕ್ಕಳು ಹಂಚ್ತಾ ಇದ್ವಿ ಅದೊಂದು ರೆವಲ್ಯೂಷನ್ ಆಗಿತ್ತು ಅದೊಂದು ಹೋಗಿದ್ದೆ ಒಂದು ದೊಡ್ಡ ಗ್ರೇಟ್ ಅನ್ನೋತಾರೆ ಯಾಕಂದ್ರೆ ಮಹಾತ್ಮ ಗಾಂಧಿಯವರು ಕೂಡ ಹಾಗೆ ಹೋಗಿದ್ದಾರೆ ಇವಾಗ ಬರ್ತೀನಿ ಎಲ್ಲ ವಿಚಾರಕ್ಕೂ ಬರ್ತೀನಿ ಇವತ್ತು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು ಇನ್ನು ಆತಿಥ್ಯದ ಬಗ್ಗೆ ಹಂಸಲೇಖ ಮಾತಾಡಿದ್ದು
ಮೂರು ವಿಧದ ಆತಿಥ್ಯ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಸಾತ್ವಿಕ ರಾಜಸಿಕ ತಾಮಸಿಕ ಏಯ್ ನಿಮ್ಮ ಮನೆಗೆ ನಾನು ಬರ್ತಾ ಇದ್ದೀನಿ ಊಟಕ್ಕೆ ಅರೇಂಜ್ ಮಾಡ ನನಗೆ ಈ ರುಚಿ ಬೇಕು ವಾಂಗಿ ಬಾತ್ ಬೇಕು ಅದು ಬೇಕು ಮಾಂಸಾಹಾರ ಬೇಕು ಸಸ್ಯಾಹಾರ ಬೇಕು ಅಂತ ಹೇಳೋದು ರಾಜಸಿಕ ಒಂದು ರೀತಿಯಲ್ಲಿ ತಾಮಸಿಕ ಕೂಡ ಈ ಕಡೆಯಿಂದ ಕೇಳುವವನ ಅತಿಥಿಯ ಕಡೆಯಿಂದ ಆತಿಥ್ಯ ಕೊಡುವವನು ಆಯ್ತು ಸ್ವಾಮಿ ಅಂತ ಹೇಳಿ ಮಾಡಿಕೊಡೋದು ಅದು ಆತನ ಸಾತ್ವಿಕತೆ ಇನ್ನು ಎರಡನೇ ವಿಧ ಅತಿಥಿ ಬಂದಾಗ ಅತಿಥಿಯ ಆಸೆಗಳನ್ನು ಅರಿತು ಆತನ ಇಷ್ಟಗಳನ್ನು ಅರಿತು ಆತ ತಿನ್ನುವ ಆಹಾರ ಪದ್ಧತಿಯನ್ನು ಅರಿತು ಆತನಿಗೆ ಅತಿಥ್ಯ ಮಾಡುವುದು ಸಾತ್ವಿಕ ಪದ್ಧತಿಯಾಗುತ್ತೆ ಅತಿಥ್ಯ ಕೊಡುವವರಿಗೆ ಆದರೆ ಅತಿಥಿಯಾಗಿ ಹೋಗುವವರಿಗೆ ರಾಜಸಿಕವಾಗುತ್ತೆ ಯಾಕಂದರೆ ಅದು ಅವರಿಗೆ ಇಲ್ಲಪ್ಪ ನೀನೇನು ಕೊಟ್ಟರೆ ಅದು ತಿಂತೀನಿ ಅಂದರೆ ಸಾತ್ವಿಕವಾಗಿಬಿಡುತ್ತೆ ನೀವೇನು ಮಾಡಿದ್ರೆ ಅದು ತಿಂತೀನಿ ಅನ್ನೋದು ಆ ರೀತಿ ಮಾಡಿದ ಸಂತ ಗೌತಮ ಬುದ್ಧರು ಗೌತಮ ವೇದಗಳ ಪದನೇ ಅದು ತಮ್ಮ ಇಂದ್ರಿಯಗಳನ್ನು ಗೆದ್ದವನು ಅಂತ ಗೌತಮ ಬುದ್ಧರು ದಿನಕ್ಕೆ ಮೂರು ಮನೆಗೆ ಭಿಕ್ಷೆಗೆ ಹೋಗುತ್ತಿದ್ರು ಭಿಕ್ಷಾಪಾತ್ರೆ ಹಿಡಿದು ಹೋಗುತ್ತಿದ್ರು ಒಂದು ಮನೆಗೆ ಮೂರು ಬಾರಿ ಭವತೀ ಭಿಕ್ಷಾಂದೇಹಿ ಅಂತ ಕೇಳ್ತಿದ್ರು ಅವರು ಮೂರು ಸಲನು ಕೊಡದೇ ಇದ್ರೆ ಅಂದ್ರೆ ಕೊಡದೇ ಇರೋರು ಇದ್ರು ಅಂತ ನೋಡಿ ಆ ಕಾಲದಲ್ಲಿ ಹೋಗಲೇ ಮುಂದೆ ಅಂತಿದ್ರು ಅವ್ರಿಗೆ ಅಷ್ಟು ಸ್ವಾರ್ಥ ಸಮಾಜ ಇತ್ತು ಆವಾಗಲೂ ಮತ್ತೊಂದು ಮನೆಗೆ ಹೋಗ್ತಿದ್ರು ಅಲ್ಲೂ ಹೋಗಲೇ ಮುಂದೆ ಅಂತಿದ್ರು ಲಿಟ್ರಲಿ ಮತ್ತೊಂದು ಮನೆಗೆ ಹೋಗ್ತಿದ್ರು ಅಲ್ಲೂ ಹೋಗಲೇ ಅಂದ್ರೆ ಅವತ್ತೆಲ್ಲ ತಿಂತಾ ಇರ್ಲಿಲ್ಲ ಗೌತಮ ಬುದ್ಧರು ಇವಾಗ ಮೊದಲನೇ ಸಲನೇ ಹಾಕಿದ್ರು ಏನ್ ಹಾಕಿದ್ರೆ ತಿಂತಿದ್ರು ಹಳಸಿದ್ದು ಕೆಟ್ಟದ್ದು ಒಂದು ವಾರದ ಕೊಳತದ್ದು ಏನ್ ಹಾಕಿದ್ರು ತಟ್ಟೆಗೆ ತಿಂತಿದ್ರು ಗೌತಮರು ಇದನ್ನ ಅರಿತ ಕೆಲವರು ಲೇವಡಿಕಾರರು ತಲೆ ಹರಟೆ ಮಾಡಿದ್ರು ಒಂದು ಸಲ ಅದರಲ್ಲಿ ನಾನ್ ವೆಜ್ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ ಗೌತಮ ಬುದ್ಧರ ತಟ್ಟೆಯಲ್ಲಿ ನಾನ್ ವೆಜ್ ಹಾಕಿದ್ರು ನಾನ್ ವೆಜ್ ಹಾಕಿದ್ರೆ ಹೀಗೆ ನೋಡಿದ್ರು ಅವ್ರನ್ನ ಅವ್ರು ತಿಂತೀನಿ ಅಂದ್ಯಲ್ಲ ಏನ್ ಹಾಕಿದ್ರು ತಿಂತೀನಿ ಅಂತ ಹೇಳಿದ್ಯಲ್ಲಪ್ಪ ನೀನು ತಿನ್ನು ಅಂತ ಹೇಳಿದ್ರು ಅವ್ರ ಮುಂದೆನೆ ಗೌತಮರು ಅದನ್ನ ತಿಂದ್ರು ಬುದ್ಧರು ಆ ವ್ಯಕ್ತಿ ಕೇಳ್ತಾನೆ ಆಯ್ತಿನ್ನು ನೀನು ಬದುಕಿ ವ್ಯರ್ಥ ನಿನ್ನ ಮಾತಿಗೆ ವಿರುದ್ಧ ನಡೆದಿದೀಯ ಗೌತಮರು ಹೇಳ್ತಾರೆ ನಾ ತಿಂದಿದ್ದು ಆಹಾರ ತಂದೆ ಹಾಕಿದ ನೀನು ಹೇಗೆ ಮಾಡಿದೀಯಾ ಹೇಗೆ ತಂದಿದೀಯಾ ಹೇಗೆ ಕೊಂದಿದೀಯಾ ಅದರೆಲ್ಲದರ ಪಾಪ ಫಲ ಇದರಲ್ಲಿ ಇರಲ್ಲ ದಹನ ಫಲ ಇದು ಹಿಂಸೆ ಮಾಡಬೇಡ ಅಂತ ಹೇಳಿದೆ ನೀನು ಹಾಕಿದ್ದನ್ನ ತಿನ್ನುವುದು ಇದು ಧರ್ಮವಾಗಿಬಿಟ್ಟಿದೆ ಇದನ್ನೇ ಅರಿತ ಜನ 80ರ ವಯಸ್ಸಿನಲ್ಲಿ ಗೌತಮರಿಗೆ ಭಿಕ್ಷೆಯಲ್ಲಿ ವಿಷ ಹಾಕ್ತಾರೆ ತಿನ್ನು ಇವಾಗ ಅಂತ ಎದುರುಗಡೆ ಕೂಡಿಸಿ ತಿನ್ನಿಸ್ತಾರೆ ಆವತ್ತೇ ಮರಣ ಆಗಿತ್ತು ಗೌತಮ ಬುದ್ಧರು ಅದು ಪಾರಮಾರ್ಥಿಕ ಅತಿ ಪವಿತ್ರ ಅತಿ ಶ್ರೇಷ್ಠವಾದಂತಹ ಊಟದ ಪದ್ಧತಿ ಅದು ಆ ರೀತಿ ಬದುಕಿದ್ರು ಅಂಬೇಡ್ಕರ್ರು ಮಹಾಜ್ಞಾನಿ ಅವರು ಓದದ ಪುಸ್ತಕವೂ ಇರಲಿಲ್ಲ ಓದದ ಧರ್ಮ ಇರಲಿಲ್ಲ ಅಂತಹವರು ತಾನೊಂದು ಧರ್ಮ ಸ್ವೀಕರಿಸ್ತೀನಿ ಅಂದಾಗ ಸುಮ್ ಸುಮ್ನೆ ಸ್ವೀಕರಿಸಿದ್ರು ಅನ್ಕೊಂಡ್ರೆ ಅವ್ರ ಮನೆಯಲ್ಲಿ ಎಲ್ಲ ಧರ್ಮದವರು ಪ್ರಪಂಚದ ಶ್ರೇಷ್ಠ ಎಲ್ಲ ಧರ್ಮದ ಮುಖ್ಯಸ್ಥರು ಬಂದು ಕಾಯ್ತಾ ಇದ್ರು ನಮ್ಮ ಧರ್ಮಕ್ಕೆ ಬನ್ನಿ ನಮ್ ಅವ್ರು ಬೌದ್ಧ ಧರ್ಮಕ್ಕೆ ಹೋಗ್ಬೇಕು ಅಂದ್ರೆ ಅವ್ರು ಎಷ್ಟು ಪವಿತ್ರತೆ ಕಂಡಿರಬೇಕು ಆ ಬುದ್ಧನ ಥಾಟ್ಸ್ ಅಲ್ಲಿ ಅವರು ಅದು ಹಿಂದೂ ಧರ್ಮನೇ ಅಲ್ವಾ ಆದ್ರೆ ಪವಿತ್ರ ಮಾಡಿಕೊಂಡ್ರು ಕ್ಲೀನ್ ಮಾಡಿಕೊಂಡ್ರು ಇವಾಗ ಇಲ್ಲಿ ಆಡ್ತಾ ಇದಾರಲ್ಲ ಕೆಲವರು ಸಂಸದರಿಂದ ಹಿಡಿದು ಎಲ್ಲರೂ ಏನ್ ಹಂಗ ಒಬ್ಬ ವ್ಯಕ್ತಿ ಕ್ಷಮೆ ಕೇಳಿದ್ರೆ ಅವ್ರ ಸಮಾಧಿ ಮುಂದೆ ಕೇಳಬೇಕು ನಿಮ್ಮನ್ನ ನೀವೇ ಬಯಲಿಗೆ ಎಳಿತಾ ಇದ್ದೀರಿ ಅಲ್ಲೂ ಕೇಳ್ದ ಅಂತಿಟ್ಕೋ ಉಡುಪಿ ಕೃಷ್ಣನ ಮುಂದೆ ಕೇಳಬೇಕು ಅಲ್ಲೂ ಕೇಳ್ದ ಅಂತಿಟ್ಕೊಳ್ಳಿ ಪ್ರೈಮ್ ಮಿನಿಸ್ಟರ್ ಹತ್ರ ಬಂದು ಕೇಳಬೇಕು ವರ್ಲ್ಡ್ ಸ್ಟೇಜ್ ಮೇಲೆ ಕೇಳಬೇಕು ತಲೆ ಹರಟೆಗಳ ಹಂಗೆಲ್ಲ ಮಾಡಬಾರ್ದು
ಆ ವ್ಯಕ್ತಿ ಸರೆಂಡರ್ ಆದ್ಮೇಲೆ ಏನ್ರು ಒಡೆಯೋದು ಬೈಯೋದು. ಹಾಗೆ ಪೇಜಾವರರು ದಲಿತರ ಮನೆಗೆ ಹೋಗಿದ್ರು, ಆದ್ರೆ ಅವರು ಏನು ಕೊಡ್ಲಿಲ್ಲ, ಇವರು ಏನು ತಿನ್ಲಿಲ್ಲ. ಅಯ್ಯೋ ನಾವು ಕೊಟ್ಟಿದ್ ತಿಂತೀವ ಅಂತ ಇವರು ತಿನ್ಲಿಲ್ಲ. ಇಲ್ಲಿ ಆ ಮಾತುಗಳು ಹೇಳೋ ಅಗತ್ಯ ಇರಲಿಲ್ಲ, ಹೇಳಿದ್ದಾಯ್ತು, ಕ್ಷಮೆ ಕೇಳಿದ್ದಾಯ್ತು, ಅದನ್ನ ಇಟ್ಕೊಂಡು ಅವ್ರನ್ನ ಒಂದು ವೇಳೆ ಅವ್ರಿಗೆ ಅನಾರೋಗ್ಯ ಬಂದು ಏನಾದರೂ ಆಗ್ಬಿಟ್ರೆ ಪೇಜಾವರ ಆತ್ಮಕ್ಕೂ ಸಂತೋಷ ಇರಲ್ಲ. ರೌಡಿಸಂ ಯಾರು ಇಷ್ಟಪಡೋದಿಲ್ಲ, ಲಿಟ್ರಲಿ ರೌಡಿಸಂ ನಡೀತಾ ಇದೆ. ಏನು ಮಾತಾಡೋದು, ಬಾಯಿಗೆ ಬಂದಂಗೆ ಬೈಯೋದು, ಎಲ್ಲರೂ ಸಿದ್ಧಾಂತಗಳು ಮಾತಾಡ್ತಾರೆ. ಆಯ್ತಪ್ಪ, ಇವಾಗೊಂದು ಪೋಸ್ಟ್ ತೋರಿಸ್ತೀನಿ ಜಾತಿ ಮತದ ಬಗ್ಗೆ, ಬನ್ನಿ. ಆ ಪೋಸ್ಟ್ ಎಷ್ಟು ಬೇಸರ ಆಗುತ್ತೆ ಅಂದ್ರೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಕು ಅಂದ್ರೆ ಮೊದಲನೇದಾಗಿ ನಮ್ಮಲ್ಲಿ ಜಾತಿ ಮತ ಕುಲ ಭೇದ ಇರಬಾರದು. ಹಾಗಿದ್ರೆ ಮಾತ್ರ ಹಿಂದೂ ಧರ್ಮದ ಬಗ್ಗೆ ಮಾತಾಡಿ, ಇಲ್ಲ ನಿಮ್ ನಿಮ್ ಜಾತಿಲೇ ಕುತ್ಕೊಂಡ್ಬಿಡಿ ನೀವು ಅಸಹ್ಯವಾಗಿ. ಎರಡೂ ಬೇಕು, ಎರಡರಲ್ಲೂ ಕಾಲಿಡಬೇಕು ಅಂದ್ರೆ ಅದು ತುಂಬಾ ಘೋರ ಅಪರಾಧ ಆಗ್ಬಿಡುತ್ತೆ ನೋಡಿ. ಇದು ತುಂಬಾ ಘೋರ ಅಪರಾಧ ಆಗ್ಬಿಡುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಹಿಂಗೆ ಹಿಂಗಾದ್ರೆ ಇದು ನ್ಯಾಯನ ಹೇಳಿ ನೀವು, ಈ ಪೋಸ್ಟ್ ನ್ಯಾಯನ ಹೇಳಿ ನೀವು. ಹೊಟ್ಟೆ ಸಂಕಟ ಬರಸುತ್ತೆ ಇಂಥವೆಲ್ಲ ಪೋಸ್ಟ್ಗಳು. ಹೇಳಿ, ಒಂದು ವೇಳೆ ನೀವು ಜಾತಿಗಳ ಬಗ್ಗೆ ಮಾತಾಡೋದೇ ಆದ್ರೆ ಅಹೋರಾತ್ರ ರಿಕ್ವೆಸ್ಟ್ ಮಾಡ್ತಾನೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡಕ್ ಬರಬೇಡಿ. ಹಿಂದೂ ಧರ್ಮದ ಬಗ್ಗೆ ಮಾತಾಡಿ ಹಿಂದೂ ಧರ್ಮದ ಉದ್ಧಾರ ಮಾಡಬೇಕು ಅಂದ್ರೆ ನೀವು ಜಾತಿಗಳನ್ನ ಬಿಟ್ಬಿಡಿ. ನಿಮ್ ಸರ್ನೇಮಲ್ಲೂ ಜಾತಿ ಗೋಚರಿಸಬಾರದು. ಜಾತಿಗಳಿಂದಾನೇ ನಮ್ಮ ಧರ್ಮ ಹೀಗೆ ತೊಂದರೆಗೀಡಾಗ್ತಾ ಇದೆ ದೇವರುಗಳೇ, ಸತ್ಯವಾಗ್ಲೂನಪ್ಪ. ಎಷ್ಟು ಇವಾಗ ಹೆಣ್ಣು ನಿಂದನೆಗಳ ವಿರುದ್ಧ ಅಹೋರಾತ್ರ ಹೋರಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅದು ಧರ್ಮೋದ್ಧಾರಕ್ಕೋಸ್ಕರ, ದೇಶೋದ್ಧಾರಕ್ಕೋಸ್ಕರ ಎಲ್ಲ ಧರ್ಮಗಳಲ್ಲೂ ಇರುವಂತಹ ಫಿಲಾಸಫಿ, ಜೂಜು ನಿಲ್ಲಿಸುವುದು ಎಲ್ಲ ಧರ್ಮಗಳಲ್ಲೂ ಇರುವಂತಹ ಫಿಲಾಸಫಿ. ಬನ್ನಿ ಇದು ನೋಡಿ, ಇವಾಗ ಹೇಳಿ, ಬ್ರಾಹ್ಮಣ ಹೆಣ್ಣು ಮಕ್ಕಳ ಅನ್ಯ ಜಾತಿ ವಿವಾಹ ತಡೀರಿ, ಪೇಜಾವರ ಶ್ರೀ ಮಾತೃಮಂಡಲಿ ರಚಿಸಿ ಅಂತ. ಇದನ್ನ ಈ ನಿಮ್ಗೆ ಹೆಂಗ್ ಸರಿಯಾಗುತ್ತೆ, ಬ್ರಾಹ್ಮಣ ಹೆಣ್ಣು ಮಕ್ಕಳ, ಗಂಡು ಮಕ್ಕಳಲ್ಲ, ಬರೀ ಹೆಣ್ಣು ಮಕ್ಕಳ, ಅನ್ಯ ಜಾತಿ ವಿವಾಹ ಅಂದ್ರೆ ಬೇರೆ ಜಾತಿ ಇದೆ ಅಂತ ನಂಬುವವರಾದ್ರೆ ಇವರು ಹಿಂದೂ ಧರ್ಮನೇ ಅಲ್ಲ. ಹಿಂದೂ ಧರ್ಮ ಅಂದ್ರೆ ನಾ ಹೇಳಿದ್ನಲ್ಲ ವಿಶಿಷ್ಟಾದ್ವೈತದ ರಾಮಾನುಜರು ಕೂಡ ಎಲ್ಲ ಧರ್ಮಗಳನ್ನು ಒಟ್ಟುಗೂಡಿಸಿದ್ರು. ಯಾರು ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು. ಮದುವೆ ಅನ್ನೋದು ತಡೆಯೋದಾ, ತಡೆಯೋದೇ ಅಲ್ಲಿ. ಹಾಗಾದ್ರೆ ನೀವು ಪೂಜಿಸುವ ವಿಶ್ವ ಪ್ರಸನ್ನ ತೀರ್ಥರು, ನೀವು ಪೂಜಿಸುವ ಇವ್ರನ್ನ ಕೇಳಿದ್ರೆ ಮತ್ತೆ ರೌಡಿಸಂ ಆಗತ್ತೆ ಅನ್ನೋ ಭಯ ಅಹೋರಾತ್ರನಿಗಿಲ್ಲ. ಅಹೋರಾತ್ರ ಎಲ್ಲವನ್ನೂ ತ್ಯಜಿಸಿಬಿಟ್ಟಿದ್ದಾನೆ. ಒಂದು ಒಳ್ಳೆ ಕಾಸ್ಗೆ ಜೀವ ಹೋದ್ರೂ ಪರವಾಗಿಲ್ಲ, ಆದರೆ ಇದನ್ನ ಖಂಡಿತವಾಗ್ಲೂ ಕೇಳ್ತೀನಿ. ನೀವು ಪೂಜೆ ಮಾಡುವ ಕೃಷ್ಣ ಅನ್ಯ ಜಾತಿಯ 8 ಪತ್ನಿಯರನ್ನ ಹೊಂದಿರಲಿಲ್ಲವೆ? ರುಕ್ಮಿಣಿ ಒಂದು ಜಾತಿ, ಸತ್ಯಭಾಮ ಒಂದು ಜಾತಿ, ಮಿತ್ರವಿಂದೆ ಒಂದು ಜಾತಿ, ಕಲಿಂದಿ ಒಂದು ಜಾತಿ. ನೋಡಿ ಇವಾಗ ನೀವು ಯಾವುದೇ ಆಗಲಿ, ಜಾಂಬವತಿ ಒಂದು ಜಾತಿ, ಭದ್ರೆ ಒಂದು ಜಾತಿ, ಲಕ್ಷ್ಮಣೆ ಒಂದು ಜಾತಿ,
ನಗ್ನ ಜತಿ ಒಂದು ಜಾತಿ ಕಾಡು ಕನ್ಯೆ ಜಾಂಬೋತಿನ ಮದುವೆ ಆಗಲಿಲ್ವೇ ನೀವು ಆ ಕೃಷ್ಣನ ಪೂಜೆ ಮಾಡಿ ಹೇಳೋ ಅಂತ ಸ್ಟೇಟ್ಮೆಂಟ್ ಆಯ್ತು ಈಗಲೇ ಬ್ರಾಹ್ಮಣರಿಗೆ ಹೆಣ್ಣು ಯಾರು ಕೊಡ್ತಿಲ್ಲ ಯಾಕೆ ಕೊಡ್ತಿಲ್ಲ ಅದರ ಬಗ್ಗೆ ಚಿಂತಿಸಿ ಯಾವ ಜಾತಿಯಲ್ಲಾದರೂ ಮದುವೆ ಆಗಬಹುದು ವೇದಗಳ ಪ್ರಕಾರ ಬ್ರಾಹ್ಮಣರು ಆಗಲಿ ಯಾರೇ ಆಗಲಿ ಯಾವ ಜಾತಿ ಯಾರನ್ನಾದರೂ ಮದುವೆ ಆಗಬಹುದು ಹೆಣ್ಣಿಗೆ ಕುಲವಿಲ್ಲ ಸ್ತ್ರೀಯೋ ವೈಶ್ಯಸ್ತತಾ ಶೂದ್ರ ತೇಪಿಯಾಂತಿ ಪರಾಂ ಗತಿಂ ಹೆಣ್ಣು ಅನ್ನುವುದೇ ಒಂದು ಶ್ರೇಷ್ಠ ಜಾತಿ ಎಲ್ಲದಕ್ಕಿಂತ ಶ್ರೇಷ್ಠ ಜಾತಿನೇ ಹೆಣ್ಣು ಆಕೆಗೆ ಜಾತಿ ಇಲ್ಲ ಬ್ರಾಹ್ಮಣ ಹೆಣ್ಣು ಮಕ್ಕಳು ಅಂತ ಹೆಂಗಂದ್ರೆ ನೀವು ಇದು ಪತ್ರಿಕೆಯವರು ತಪ್ಪು ಮಾಡಿದ್ರೆ ನೀವು ಪತ್ರಿಕೆಯವರ ಮೇಲೆ ಕೇಸ್ ಹಾಕಿ ಆದರೆ ಈ ಪತ್ರಿಕೆಯ ಸ್ಟೇಟ್ಮೆಂಟ್ ಪ್ರಕಾರ ಕನ್ನಡಪ್ರಭ ವಾರ್ತೆ ಶಿವಮೊಗ್ಗ ನೀವು ಈ ರೀತಿ ಹಿಂದೂ ಧರ್ಮದ ಒಳಗಡೆಯೇ ಇಷ್ಟು ಬೇರ್ಪಡುವ ನೀತಿ ಮಾಡಿದ್ರೆ ಇನ್ನು ಹಿಂದೂ ಧರ್ಮದ ಬಗ್ಗೆ ಹೋರಾಡುವ ಹಕ್ಕು ನಿಮಗೆ ಹೇಗಿದೆ ನಂಬರ್ 1 ಇದನ್ನ ಅಹೋರಾತ್ರ ಮನಸ್ಸಿನಿಂದ ಕೇಳ್ತಾ ಇದ್ದಾನೆ ಕನಕದಾಸರು ಬಂದಾಗಲೇ ಇದನ್ನು ಓದಿ ನೀವು ಮತ್ತೆ ಕನಕದಾಸರು ಬಂದಾಗಲೇ ಕೃಷ್ಣ ಇವರಿಗೆ ಮಹಿಮೆಗಳಿಂದ ಹೇಳಕಾಗಲ್ಲ ಅಂತ ತಾನು ವಿಗ್ರಹ ಟರ್ ಅಂತ ತಿರುಗಿದ್ರು ತಿರುಗಿ ಕಿಂಡಿ ಓಪನ್ ಆಯ್ತು ಕನಕರ ಕಡೆ ಒಳಗಡೆ ಬಿಡಬಾರದು ಅಂತ ಗುಡಿಸಲಾಗ್ ಕೊಟ್ಟಿದ್ರು ಕನಕನರಿಗೆ ನಮ್ಮ ವಾದಿರಾಜರು ಕ್ಲಾಸ್ಮೇಟ್ ಗುಡಿಸಲಾಗ್ ಕೊಟ್ಟಿದ್ರೆ ಅವರ ಕಡೆ ತಿರುಗಿದ್ರೆ ಅದು ಇವರಿಗೆ ವೈಜ್ಞಾನಿಕವ ಅಂತ ಹೇಳಿಬಿಟ್ರು ಅಯ್ಯೋ ಅದೇನೋ ಅರ್ಥಕ್ವೇಕ್ ಆಗಿರಬೇಕು ಅವತ್ತು ಅಂತ ಅರ್ಥಕ್ವೇಕ್ ಆಗಿದ್ರೆ ಅರ್ಥಕ್ವೇಕೆ ಅಂತ ಬರೀತಿದ್ರು ವಾದಿರಾಜರೇ ಒಪ್ಪಿಕೊಂಡು ಕನಕದಾಸರಡಿಗೆ ಕೃಷ್ಣ ತಿರುಗಿರೋದನ್ನ ಖುಷಿ ಖುಷಿಯಾಗಿ ಒಪ್ಪಿಕೊಂಡು ಕನಕನ ಕಿಂಡಿ ಅಂತ ಹೆಸರಿಟ್ಟಿರೋದನ್ನ ಮರೆಸಿಬಿಟ್ರು ಹೀಗಿದೆ ನೋಡಿ ಈ ವಿಚಾರಧಾರೆಗಳು ಹೆಂಗೆ ಇದು ತಪ್ಪಲ್ವಾ ಈ ರೀತಿ ಮಾಡೋದು ಇನ್ನು ಇನ್ನೊಂದು ವಿಚಾರ ಒಂದೇ ಒಂದು ನಿಮಿಷ ಇದು ಯಾರೋ ಬೇಕು ಅಂತ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಫೋನ್ ಮಾಡಿ ಇದು ಪವಿತ್ರ ವಿಚಾರ ಈವಾಗ ಹೇಳಿ ಕೃಷ್ಣ ಜಾತಿ ಮೀರಿ ಬೆಳೆದ ಕೃಷ್ಣನ ಒಂದೊಂದು ನಿಮಗೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಯಾಕೆ ಅಷ್ಟು ಮದುವೆ ಕೃಷ್ಣ 16,000 ಕನ್ಯೆಯರನ್ನ ಕೃಷ್ಣನಲ್ಲಿ ನೀವು ಬೆರಳೆತ್ತಿ ತೋರಿಸುವ ಒಂದು ತಪ್ಪು ಸಿಗೋದಿಲ್ಲ ರಾಮಾನುಜರಲ್ಲೂ ಸಿಗೋದಿಲ್ಲ ಬಸವಣ್ಣನವರಲ್ಲೂ ಸಿಗಲ್ಲ ಶಂಕರರಲ್ಲೂ ಸಿಗಲ್ಲ ಮಧ್ವಾಚಾರ್ಯರಲ್ಲೂ ಸಿಗಲ್ಲ ಈ ಮಧ್ಯೆ ಬಂದಿರುವಂತಹ ಪುಡಿ ಪುಡಿಯ ಜನರಿಂದ ಆಗುತ್ತೆ ಇಂತಹ ಅನಾಹುತಗಳು ಮುಟ್ಟುವ ಆಸೆ ಇತ್ತು ಕೃಷ್ಣನಿಗೆ ಕನಕದಾಸರ ತೊಡೆಯ ಮೇಲೆ ಹೋಗಿ ಕೂತ್ಕೋತಿದ್ದ ಎಲ್ಲರೂ ಮುಟ್ಟುವಂತಹ ಮೂರ್ತಿ ನೀವು ಮುಟ್ಟಿದ್ದು ಸಾಕಪ್ಪ ಅಂತ ಹೇಳಿ ಆ ಕಡೆ ತಿರುಗಲಿಲ್ವೇ ಇನ್ನು ವೆಜ್ ನಾನ್ ವೆಜ್ ಬಗ್ಗೆ ಮಾತಾಡ್ತಿರಲ್ಲ ಮಹಾತ್ಮ ಗಾಂಧಿಯ ಆತ್ಮಕಥೆಯಲ್ಲಿ ನೋಡಿ ಎಲ್ಲಿ ಲಂಡನ್ ಅಲ್ಲಿ ಅಲ್ಲಿ ಹಿಂದೂ ಧರ್ಮ ಅಲ್ಲದೇ ಇರೋರು ಅಲ್ಲಿನ ಲಂಡನ್ ನಾಗರಿಕರಲ್ಲಿ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ವೀಗನ್ ಅನ್ನೋ ಪದ್ಧತಿ ಇತ್ತು ಆವಾಗಲೇ ಅಷ್ಟು ಪ್ಯೂರ್ ಇವರು ಆ ಸೊಸೈಟಿಯಲ್ಲಿ ಸ್ವಲ್ಪ ದಿನ ಹೋಗಿರ್ತಾರೆ ಅಲ್ಲಿ ಪ್ಯೂರ್ ವೆಜ್ ಅವ್ರಿಗೆ ಯಾರು ಹಿಂದೂ ಧರ್ಮ ಕಲಿಸ್ಕೊಟ್ರು ಹಿಂದೂ ಧರ್ಮ ಅಂದ್ರೆ ವೆಜ್ ನಾನ್ ವೆಜ್ ಅನ್ನೋ ಥಿಂಕಿಂಗ್ ಅಥವಾ ನೀವು ಇಲ್ಲಿ ಜಾತಿ ಅಂತ ಭಾವಿಸಿದಿರಲ್ಲ ಇದರಲ್ಲಿ ಈ ಮಧ್ಯೆ ಮಾತಾಡೋರು ಇದಾರಲ್ಲ ಅವರೇ ಎಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಸಹ್ಯ ಪಟ್ಕೊಳ್ಳೋದು ಏನು ಕೊಲೆ ಮಾಡ್ದಂಗೆ ಫೀಲ್ ಮಾಡ್ಕೊಳ್ಳೋದು ಅವರು ತಿನ್ನುವ ಆಹಾರದ ಬಗ್ಗೆ ಅವರು ಮಾತಾಡಿದ್ರೆ ಇವರು ತಿನ್ನದವರು ಸಹಿಸದೇ ಇರೋದು ಅದನ್ನ ಅವರು ಸಾರಿ ಕೇಳ್ಬಿಟ್ರೆ ಆಗೋಯ್ತು ಆದ್ರೆ ಏನಂತ ಹೇಳಿ ನಿಮ್ಮ ಹತ್ರ ತುಂಬಾ ಸೆನ್ಸಿಟಿವ್ ಮ್ಯಾಟರ್ಸ್ ಇದು ಈ ರೀತಿ ಇರಬಾರದು ನೀವು ಪೇಜಾವರ ಶ್ರೀ ಅವರಿದ್ದರೆ ಅವರು ಸಂತರೇ ಆಗಿದ್ರೆ ಅವರು ಇದನ್ನ ಈ ನಿಂದೆಯನ್ನ ಸ್ತುತಿಯಾಗಿ ತಗೊಳ್ಳೋರು ಕೃಷ್ಣನ ಭಾಷೆಯಲ್ಲಿ
ಕೃಷ್ಣ ಹೇಳಿಕೊಟ್ಟ ಭಾಷೆ. ಅನ್ಯ ಜಾತಿಯ ಅಲ್ಲಿ ಮದುವೆ ಆಗಬಾರದು ಬ್ರಾಹ್ಮಣ ಹೆಣ್ಣುಮಕ್ಕಳು ಅಂತ ಹೇಳೋರು ಅನ್ಯ ಜಾತಿಯ ಕೃಷ್ಣನಿಗೆ ಯಾಕೆ ಪೂಜೆ ಮಾಡುವುದು ಅಂತ ಯಾರಾದರೂ ಕೇಳಿದ್ರೆ ಅವರ ಮೇಲೆ ರೌಡಿಸಂ ಮಾಡಿಬಿಡದ. ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ಗೀತೆಯಿಂದ ಬ್ರಾಹ್ಮಣ, ಕ್ಷಾತ್ರ ತೇಜದಿಂದ ಕ್ಷತ್ರಿಯ, ವ್ಯಾಪಾರದಿಂದ ವೈಶ್ಯ, ಸಾರಥಿಯಾಗಿ ಶೂದ್ರ, ಎಲ್ಲದಕ್ಕೂ ಸೇರಿದವನು ಕೃಷ್ಣ. ಅವನು ಹುಟ್ಟು ನಂದಗೋಪಾಲ. ಅವನು ಅವನು ವ್ಯಾಪಾರ ಯಾವಾಗ ಮಾಡಿದ ಅಂತ ನೀವು ಕೇಳಬಹುದು. ಭೀಷ್ಮ ಕೌರವರ ಅಡ್ಮಿನಿಸ್ಟ್ರೇಟರ್ ಭೀಷ್ಮ ಗಡಗಡ ಗಡ ನಡುಗೋಗ್ಬಿಡ್ತಾರಂತೆ. 16,000 ಗೋಪಿಕೆಯರು ಅಂದ್ರೆ ಏನು? 8 ವರ್ಷದಿಂದ 80 ವರ್ಷದ ಮುದುಕಿಯರವರೆಗೂ ಇರ್ತಾರೆ. ನರಕಾಸುರನಿಂದ ಬಿಡುಗಡೆಗೊಳಿಸಿ ರಾಷ್ಟ್ರಪತಿ ಹೆಂಗೋ ಹಂಗೆ ಕೃಷ್ಣ ಅವರಿಗೆ ಪತಿ ಆಗ್ತಾನೆ. ಅಂದ್ರೆ ರಾಷ್ಟ್ರಪತಿ ರಾಷ್ಟ್ರಕ್ಕೆಲ್ಲ ಹೇಗೋ ಆ 16,000 ಜನಕ್ಕೆ ಪತಿ ಆಗ್ತಾನೆ. ಅವ್ರಿಗೆ ಮಕ್ಕಳಿರ್ತಾರೆ ನರಕಾಸುರನಿಂದ ಗುಜರಾತ್ ಅಲ್ಲಿ. ಅವ್ರಿಗೆಲ್ಲ ಒಂದು ಬಿಸ್ನೆಸ್ ಇಟ್ಕೊಡ್ತಾನೆ, ಎಕ್ಸ್ಪೋರ್ಟ್ ಇಂಪೋರ್ಟ್. ಅವಾಗಲೇ ಯುಎಇಗೆ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪೋರ್ಟ್ ಮಾಡುವಂತ ಬಿಸ್ನೆಸ್ ಶುರು ಮಾಡ್ತಾನೆ. ಅವನ ಐಶ್ವರ್ಯ ನೋಡಿ ಕೌರವರಿಗೆ ಆಶ್ಚರ್ಯ ಆಗುತ್ತೆ. ದ್ವಾರಕೆಯಲ್ಲಿ ಹೊಸದಾಗಿ ರಾಜ್ಯ ಕಟ್ಟಿದಾನೆ, ನಮ್ದು ಪೂರ್ವಜರಿಂದ ಹಿಡಿದೆ ಚಂದ್ರವಂಶ, ನಮಗಿಲ್ಲದೆ ಇರೋ ಅಷ್ಟು ಐಶ್ವರ್ಯ ಕೃಷ್ಣ ಸಂಪಾದನೆ. ಹಂಗೆ ವ್ಯಾಪಾರದಲ್ಲಿ ವೈಶ್ಯ ಅವನು. ಅವನು ಮಹಾಶೂದ್ರ, ಹುಟ್ಟದಾಗ್ಲಿಂದಾನೆ ಅವನು ಮಹಾಶೂದ್ರ. ಅವನು ಮಹಾಬ್ರಾಹ್ಮಣ, ಯಾರಿಗೂ ಕಂಪೇರ್ ಮಾಡಕ್ಕಾಗದೇ ಇರುವಂತ ಗೀತೆಯನ್ನು ಹೇಳ್ದ. ಜಾತಿ ಜಾತಿ ಅಂತ ಹೇಳ್ಕೊಂಡು ಹಿಂದೂ ಧರ್ಮದ ಉದ್ಧಾರ ಮಾಡ್ತೀರಾ ನೀವು? ದಯವಿಟ್ಟು ಬಿಟ್ಬಿಡಿ, ನೀವು ಹಿಂದೂ ಧರ್ಮದ ಉದ್ಧಾರ ಮಾಡೋದ್ಬೇಡ. ನಿಮ್ ನಿಮ್ ಜಾತಿಗಳನ್ನ ಉದ್ಧಾರ ಮಾಡ್ಕೊಂಡ್ಬಿಡಿ. ನಾವು ಜಾತಿ ಬಿಟ್ಟವರು, ಜಾತಿ ಕೆಟ್ಟವರು ಅಂತ ತಿಳ್ಕೊಳ್ಳಿ. ಅಹೋರಾತ್ರ ಜಾತಿ ಕೆಟ್ಟವನು. ಇಂತಹ ಅಹೋರಾತ್ರ ಜಾತಿ ಕೆಟ್ಟವರೆಲ್ಲ ಬನ್ನಿ, ಜಾತಿ ಬಿಟ್ಟವರೆಲ್ಲ ಬನ್ನಿ, ನಾವು ಹಿಂದೂ ಧರ್ಮ ಕಟ್ತೀವಿ. ನಮಗೆ ಹಿಂದೂ ಧರ್ಮದ ಒಳಗಡೆ ಜಾತಿಗಳು ಬೇಡ. ನೋಡ್ತಾ ಇದ್ರೆ ದಿನೇ ದಿನೇ ಕೈಗೆ ಸಿಕ್ಕಿದ ಕಲ್ಲಲ್ಲಿ ಹೊಡೆಯೋದೆ ಎಲ್ಲರೂ. ಕ್ಷಮೆ ಕೇಳಿದ ನಂತರ ನಾವು ಹೊಡಿಬೇಕು ಅಂತ ಯಾರು ಹೇಳಿರೋದ್ರೆ ನಿಮ್ಗೆ? ನೀವ್ ಹೇಳ್ಬೋದು ಅವತ್ತು ಜಾಕ್ ಮಂಜಾ ಕ್ಷಮೆ ಕೇಳ್ದ ನೀವ್ಯಾಕೆ ಅಂತ. ಕ್ಷಮೆ ಕೇಳಿದ ನಂತರ ಬಿಟ್ರ ಮತ್ತೆ ಅವರು 4 ತಿಂಗಳಲ್ಲಿ ಮುಗಿಯತ್ತೆ ಅಂತೇಳಿ 2 ವರ್ಷ ಇನ್ನೂ ಬರ್ತಾ ಇದೆ, ಇನ್ನೂ ಬರ್ತಾ ಇದೆ. ಅವನು ಆ ರೀತಿ ಕೆಟ್ಟ ಕ್ಷಮೆ ಕೇಳಲಿಲ್ಲ ಈತ. 2 ಸಲ 2 ಮಾತು, ಮೊದಲನೇದಾಗಿ ಕ್ಷಮೆ, ಎರಡನೇದಾಗಿ ಕ್ಷಮೆ, ಸಂಪೂರ್ಣ ಫುಲ್ ಸ್ಟಾಪ್. ನಮ್ಮ ಪತ್ನಿನೇ ಹೇಳದ ಮೇಲೆ ಕ್ಷಮೆ. ಇನ್ನೇನಪ್ಪ ನಿಮಗೆ ನಂಬಿಕೆ ಇಲ್ಲದೆ ಇರೋದು? ಇನ್ನು ಯಾವ ಲೆವೆಲ್ಗೆ ಹೋಗುತ್ತೆ ಇದು ಅಂದ್ರೆ, ನೀವು ಇದೇ ರೀತಿ ಮಾಡ್ತಾ ಇದ್ರೆ ನಿಮ್ಮ ತಪ್ಪುಗಳನ್ನ ಕೆದಕೋಕ್ ಶುರು ಮಾಡ್ತಾರೆ ಜನ. ಇವಾಗ ಹೇಳಿದ್ನಲ್ಲ, ನೀವು ಜಾತಿ ಬಗ್ಗೆ ಉದ್ಧಾರ ಮಾಡ್ತಿದ್ದೀರಾ, ಹಿಂದೂ ಧರ್ಮದ ಉದ್ಧಾರ ಮಾಡ್ತಿದ್ದೀರಾ ಹೇಳ್ಬಿಡಿ. ಒಂದು ಹೆಣ್ಣು ಮಗು ಇದೆಪ್ಪ, ಯಾರು ಅವ್ರ ಹತ್ರ 5 ಜನ ಹೆಣ್ಣು ಮಕ್ಕಳಿದ್ದಾರೆ, ಕೊಡೋದಕ್ಕೆ ವಸ್ತುಗಳು. ಅವ್ರು ಇಷ್ಟ ಬಂದವ್ರನ್ನ ಮದುವೆ ಆಗ್ಬೋದು, ಇಷ್ಟ ಬಂದ ಜಾತಿಯನ್ನು ಮದುವೆ ಆಗ್ಬೋದು. ಯಾವತ್ತೂ ಅವ್ರ ಹತ್ರ ಅಡ್ಡ ಬಂದಿಲ್ಲ. ಜಾತಿ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ತನ್ನ ತಂದೆಯ ಜಾತಿ ಗೊತ್ತಿಲ್ಲ ಇವನ ಮಕ್ಕಳಿಗೆ, ತಾಯಿಯ ಜಾತಿ ಗೊತ್ತಿಲ್ಲ. ಹಂಗ ಬೆಳೆದ್ರು ಅವರು, ಹಂಗೆ ಬೆಳೆಸ್ದೆ ದೇವರ ದಯದಿಂದ ಜಾತಿ ಬಿಡ್ರು. ಆಶ್ಚರ್ಯ ಪಟ್ಬಿಡ್ತಾರೆ ಈ ಜಾತಿ ಜಾತಿ ಅಂತ ಗೊತ್ತಾದಾಗ. ಈ ರೀತಿ ಇದ್ರೆ ಮಾತ್ರ ಹಿಂದೂ ಧರ್ಮ ಅಂತ ಹೇಳ್ಕೊಳ್ಳಿ. ಏನು ಅವನು ಇತ್ತೀಚೆಗೆ ರಾಮಸೇನ ವ್ಯಕ್ತಿ ಪ್ರಮೋದ್ ಮುತಾಲಿಕ್ ಶಿಷ್ಯನೊಬ್ಬ ಏನು ವಿಕೃತವಾಗಿ ಹೆಣ್ಣನಿಂದನೆ ಮಾಡಿದಾನೆ, ಇವನ ಹೆಣ್ಣು ಮಕ್ಕಳನ್ನು ಎಲ್ಲರೂ ಹಂಚಿಕೊಳ್ಳಿ ಅನ್ನೋ ತರ ಬರೆದಿದ್ದಾನೆ. ಪ್ರಮೋದ್ ಮುತಾಲಿಕ್ ಫೋಟೋ ಹಾಕೊಂಡಿದ್ದಾನೆ. ಪ್ರಮೋದ್ ಮುತಾಲಿಕ್ಗೆ ಫೋನ್ ಮಾಡಿದಾಗ ನಿಮ್ಮ ಹುಡುಗ ಈ ರೀತಿ ಹಿಂದೂ ಧರ್ಮದ ಹೆಸರಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೋಡ್ತಾನ ವಿಚಾರಿಸೋಣ ಅಂತೇಳಿ ಹೇಳ್ಬಿಟ್ಟು 1 ವರ್ಷ ಆಯಿತು. ನಿನ್ನೆ ಮತ್ತೆ ಬೈಗುಳ ಬೈದಿದ್ದಾನೆ, ತುಂಬಾ ವಿಕ್ರವಾದ ಹೆಣ್ಣಿನಿಂದನೆ. ಇಂಥವರೆಲ್ಲ ಹಿಂದೂ ಧರ್ಮ ಉದ್ಧಾರಕರು. ಹೆಂಗ್ ಉದ್ಧಾರ ಮಾಡ್ತಾರೆ? ಮಾತಾಡಿದ್ರೆ ಮನೇಲಿ ನೋಡಿದ ಪಾಟ್ ಪಾಟ್ ಅಂತ ಹೊಡೆಯೋದು, ಕ್ಷಮೆ ಕೇಳು ಅನ್ನೋದು, ವಿಡಿಯೋ ಹಾಕೋದು. ಅಂತವ್ರು ಕಂಪ್ಲೇಂಟ್ ತಗೊಳ್ಳಲ್ಲಂತೆ ಪೊಲೀಸು. ಇಂಥ ಕಂಪ್ಲೇಂಟ್ ತಗೊಂಡಿದ್ದಾರೆ.
ತಗೊಂಡು ಅವ್ರನ್ನ ಆ ವ್ಯಕ್ತಿ ಯಾರೋ ನನಗೂ ಗೊತ್ತಿಲ್ಲ. ಆಕ್ಚುಲಿ ಇದುವರೆಗೂ ಆ ಹಾಡುಗಳನ್ನ ಕೇಳಿದೀನಿ ಅಷ್ಟೇ, ವಿನ ಪರಿಚಯ ಇಲ್ಲ. ಅವ್ರು ಮಾಡಿದ ಸರಿ ಅಂತ ಕೂಡ ಹೇಳ್ತಾ ಇಲ್ಲ. ತಪ್ಪು ಅಂತ ಒಪ್ಕೊಂಡ ಮೇಲೆ ಇನ್ನೇನು, ತಪ್ಪು ಮಾಡಿದ ವ್ಯಕ್ತಿನೇ ತಪ್ಪು ಅಂತ ಒಪ್ಕೊಂಡಾಗ ಪೊಲೀಸ್ ಕೂಡ ಏನು ಮಾಡಲ್ವಂತೆ, ನಾನು ಹಿಂಗ್ ಇದು ಇದು ಮಾಡಿಬಿಟ್ಟಿದ್ದೀನಿ, ನಾನು ಹಿಂಗೆ ತಪ್ಪು ಮಾಡಿಬಿಟ್ಟಿದ್ದೀನಿ ಸರ್ ಅಂತ ಹೇಳಿ ಸರೆಂಡರ್ ಆದರೆ ಇನ್ನೇನು ಮಾಡ್ತೀರಿ? ಆದ್ರಿಂದ ಆಹಾರ ಪದ್ಧತಿ ಇದೆಯಲ್ಲ, ವಿಶ್ವದ ಎಲ್ಲಾ ಕಡೆ ಇದೆ. ತುಂಬಾ ಜನ ದಲಿತರು ಸಸ್ಯಾಹಾರಿಯಾಗಿದ್ದಾರೆ, ನಿಮಗೆ ಗೊತ್ತಿದೆಯಾ? ದಲಿತರು ಅಂದ್ರೆ ಆಕ್ಚುಲಿ ದಲಿತರ ಶ್ರೇಷ್ಠ ಆಹಾರಿಗಳು ನಮ್ಮ ಭಾರತ ದೇಶದಲ್ಲಿ ಯಾರು ಇಲ್ಲ, ಅವರಷ್ಟು ಶ್ರೇಷ್ಠ ಆಹಾರಿ ಯಾರೂ ಇಲ್ಲ. ಪ್ರಾಣಿಯನ್ನು ಕೊಲ್ಲುತ್ತಿರಲಿಲ್ಲ ದಲಿತರು ಪಾಪ. ಅವರು ಯಾರ ಮನೆಯಲ್ಲಾದರೂ ದನ ಸತ್ತೋಗಿದೆ ಅಂದ್ರೆ ಅವರಿಗೆ ಹೇಳಿ ಎತ್ಕೊಂಡು ಹೋಗುವಂತಿದ್ರು, ಅದನ್ನ ಅವರು ತಿಂತಿದ್ರು. ಏನ್ ತಪ್ಪು? ಅವರಿಗೆ ಊಟಕ್ಕೆ ಇವರು ತ್ಯಾಜ್ಯಗಳು ಕೊಡುತ್ತಿದ್ರು, ಅವರು ಎಲ್ಲರಂತೆ ಕೊಂದು ತಿನ್ನುತ್ತಿರಲಿಲ್ಲ. ಭಗವಂತನಿಗೂ ಪ್ರಿಯವಾದ ಆಹಾರ ಅವರದು. ಅಂತಹ ದಲಿತರು ಇವರ ಪೂರ್ವಜರ ಮಲಗಳನ್ನು ತಲೆಯ ಮೇಲೆ ಹೊತ್ತು ತಿರುಗಿದ್ದಾರೆ. ಆ ಆಕ್ರೋಶದಿಂದ ಒಂದು ಮಾತಂದ್ರೆ ನಮ್ಮವರು ಸೇರಿಸ್ಕೋಬೇಕು, ನೀವು ನಮ್ಮವರು ಹೋಗಬಾರದು ಅಂತ ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ಇವ್ರು ಹಿಂಗ್ ಮಾತಾಡಿದ್ರು ಅಂತ ಒಂದು ಹೋರಾಟನ. ಬನ್ರಪ್ಪ, ಬೈಯಪ್ಪ, ಇನ್ನಷ್ಟು ಬೈಯೋ, ನಿಮ್ಗೆ ಅನ್ಯಾಯ ಮಾಡಿದೀವಿ. ಅವ್ರ ಹತ್ರ ಕೇಳ್ತಾ ಇದ್ದೇನೆ, ನಮ್ಮ ಭಾರತದ ಪೂರ್ವಜರು ದಲಿತರೇ, ನಿಮಗೆ ತುಂಬಾ ಅನ್ಯಾಯ ಮಾಡಿದೀವಿ, ಕ್ಷಮಿಸ್ರಪ್ಪ, ಬನ್ರಪ್ಪ, ನೀವೆಷ್ಟು ಬೇಕಾದ್ರೂ ಬೈರೋ, ಏನ್ ಬೇಕಾದ್ರೂ ಮಾಡ್ರೋ, ನಿಮ್ಮ ಕೋಪಕ್ಕೆ ಅರ್ಥ ಇದೆ, ಬನ್ರೋ ನಾವೆಲ್ಲ ಒಂದಾಗೋಣ, ಬನ್ರಪ್ಪ ತಂದೆ ತಾಯಿಗಳ ಬನ್ರೋ, ನಾವು ಒಳ ಜಗಳ ಆಡ್ಕೋಬೇಕೇನ್ರೋ, ಇದೋ ಹಿಂದೂ ಧರ್ಮ, ಇದು ಹಿಂದೂ ಧರ್ಮ ಅಂತ ಮಾತಾಡೋರು, ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಅಮ್ಮ ಅಕ್ಕ ಬೈತೀರಾ? ಒಬ್ಬೊಬ್ಬರದು ದಾಖಲೆಗಳಿದೆ ನನ್ನ ಹತ್ರ, ಏನ್ ಮಾಡಬಾರ್ದು ಆಟಗಳಾಡಿದೀರಾ? ಏನು ಗೊತ್ತಿಲ್ಲ, ಎಲ್ಲದರಲ್ಲೂ ಬಾಯಿ ಹಾಕೋದೆ, ತಲೆ ಹಾಕೋದೆ. ಹಿಂದೂ ಧರ್ಮದಲ್ಲಿ ಕ್ಷಮೆ ಕೇಳು ಅಂತ ಹೇಳುವ ಪದ್ಧತಿಯೇ ಇಲ್ಲ ವೇದಗಳಲ್ಲಿ. ಕ್ಷಮೆ ಕೇಳದವ್ರನ್ನ ಪರವಾಗಿಲ್ಲ ಬಿಟ್ಬಿಡೋ, ತಪ್ಪಾಗ್ಬಿಟ್ಟಿದೆಪ್ಪ ಬಿಟ್ಬಿಡೋ ಅಂತ ಹೇಳುವಂತ ಗುಣ ಇದೆ ವೇದಗಳಲ್ಲಿ. ಮೂಲ ವೇದಗಳನ್ನು ನೋಡ್ರು, ಯಾವುದೋ ಸ್ಮೃತಿ ಮನುಸ್ಮೃತಿ ನೋಡ್ಕೊಂಡು ಅದರಲ್ಲಿ ಮನುಷ್ಯ ಮಧ್ಯದಲ್ಲಿ ಸೇರಿಸ್ಕೊಂಡು ತಪ್ಪು ಮಾಡಿರೋದನ್ನೆಲ್ಲ ಹುಡುಕಿ ಹಿಂದೂ ಧರ್ಮನ ತಪ್ಪು ಹುಡುಕ್ತೀರಾ ನೀವು? ವೇದಗಳಲ್ಲಿ ಧೈರ್ಯ ಆದ್ರೆ ಒಂದೇ ಒಂದು ತಪ್ಪು ಹುಡುಕ್ಬಿಟ್ರೋ ನೀವು? ಅಷ್ಟು ಪವಿತ್ರವಾಗಿದೆ, ಎರರ್ಲೆಸ್ ಆಗಿದೆ. ಯಾರು ಯಾವುದೇ ಹೆಣ್ಣನ್ನು ಮದುವೆ ಆಗ್ಬೋದು ಅಂತ ವೇದಗಳು ಹೇಳುತ್ತೆ? ಇವನು ನೋಡಿ, ಇವನು ಹಿಂದೂ ಧರ್ಮನಂತೆ, ಶೇಷಾದ್ರಿನಂತೆ ಅವನು ಬರೆಯೋದು ನೋಡಿ, ಎಷ್ಟು ಅಸಹ್ಯವಾಗಿ ಬರ್ತಿದ್ದಾನೆ ಇವನಷ್ಟು. ಇವನಷ್ಟು ಇಂಥವರಿಂದಾನೆ ಹಿಂದೂ ಧರ್ಮ ಹಾಳಾಗ್ತಾ ಇರೋದು. ರೀ ಅಹೋರಾತ್ರ ನಿಮ್ಮ ಫೋಟೋ ಹಾಕೊಂಡು ಯಾವನೋ ಹಾದರ ಮಾಡುತ್ತಾನೆ ಅದರ ಹೊಣೆ ನೀವು ಹೊರುತ್ತೀರ. ಇದು ಹಿಂದೂ ಧರ್ಮ. ಇಂಥವ್ರನ್ನ ಕಸ ಗುಡಿಸ್ದಂಗೆ ಗುಡಿಸ್ಬೇಕು ನೋಡಿ, ಬ್ಲಾಕ್ ಅಂಡ್ ಬ್ಯಾನ್ ಮಾಡಿದೆ. ಇವರಿಂದ ಹಿಂದೂ ಧರ್ಮ ಉದ್ದಾರ ಆಗಲ್ಲ. ಹಿಂದೂ ಧರ್ಮದಲ್ಲಿ ಸೇರ್ಕೊಂಡಿರುವಂತ ಕಸ ಬಾಯಿ ಬಿಟ್ರೆ ಹೊಲಸು. ಇಂಥವ್ರನ್ನ ಹುಡುಕಿ ಹುಡುಕಿ ತೆಗಿಬೇಕು, ಅವಾಗಲೇ ಯಾವುದೇ ಒಂದು ಧರ್ಮ ಉಳಿಯೋದು. ಅಹೋರಾತ್ರ ಜಗತ್ತಿನ ಎಲ್ಲ ನೋಡಿ, ಇವನು ಪಾಳೆಗಾರನಂತೆ. ಇದು ಕಿಚ್ಚ ಸುದೀಪನ ಕೋಪ ಇಲ್ಲಿ ತೋರಿಸ್ತಾ ಇದ್ದೀನಿ. ಹೇ ಮೆಂಟಲ್ ಅಂತ ಇಂಥವ್ರು, ಇಂಥವ್ರನ್ನ ಬ್ಲಾಕ್ ಅಂಡ್ ಬ್ಯಾನ್ ಮಾಡಬೇಕು. ಈ ರೀತಿ ಸುಮಾರು 60,000 ಜನನ ಬ್ಲಾಕ್ ಅಂಡ್ ಬ್ಯಾನ್ ಮಾಡಿದಾನೆ ಅಹೋರಾತ್ರ. ಆದರೂ ಲಕ್ಷಾಂತರ ಜನ ಇದ್ದಾರೆ. ಅದೇ ಪವಿತ್ರತೆ ಅಂದರೆ ಅದು. ಕಸಾನ ಇಟ್ಕೊಂಡು ನಮ್ಮ ಮನೇಲಿ ಆಸ್ತಿ ಅಂತ ಹೇಳೋಕ್ಕಾಗತ್ತ? ಇವರೆಲ್ಲ ಕಸ, ನಮ್ಮ ದೇಶ ಕಟ್ಟಲು ಬಿಡುವುದಿಲ್ಲ ಇವರು. ಎಷ್ಟು ವಿಚಾರಗಳಿದೆ ಹೇಳಬೇಕು ಅನ್ಸ್ತಾ ಇರುತ್ತೆ ನಿಮಗೆ. ತುಂಬಾ ಪವಿತ್ರವಾದ ಎಲ್ಲ ಧರ್ಮಗಳು ಪವಿತ್ರ ರೀ. ಧರ್ಮ ಅಪವಿತ್ರವಾದಾಗ ನಿಲ್ಲೋದೇ ಇಲ್ಲ. ಬೇರೆ ಧರ್ಮದಲ್ಲಿ ನಾನು ಧರ್ಮ ಕಾಪಾಡ್ತೀನಿ ಅಂತ ಟೆರರಿಸ್ಟ್ಗಳು ಸೇರ್ಕೋತಾರೆ, ಅದು ಅವರಿಗೆ ಕಸ. ಅದು ಅವರು ಆ ಕಸ ತೆಗಿಬೇಕು ಧೈರ್ಯವಾಗಿ.
ಕಸ ತೆಗೆದ್ರೆ ಅವರಿಗೆ ಧರ್ಮನೂ ಚೆನ್ನಾಗಾಗಿಬಿಡುತ್ತೆ. ಹಿಂಗೆ ಎಲ್ಲರೂ ಎಲ್ಲ ಧರ್ಮದಲ್ಲೂ ನಮ್ಮ ನಮ್ಮಲ್ಲಾಗೋ ತಪ್ಪುಗಳನ್ನು ನಾವು ನಮ್ಮ ಮನೆ ಕಸ ನಾವು ಗುಡಿಸ್ಕೋಬೇಕು, ಇನ್ನೊಬ್ಬರ ಮನೆ ಕಸ ಗುಡಿಸೋದಿಲ್ಲ. ಈ ರೀತಿ ಹೋರಾಡಬೇಕು. ಏನೋ ಆಗೋಯ್ತು, ಯಾರೋ ಮಾತಾಡ್ಬಿಟ್ರು. ಯಾರಪ್ಪ ಮಾತಾಡಿದ್ರು? ನಮ್ಮ ಮನೆ ಹುಡುಗನೇ ಮಾತಾಡ್ದ, ನಮ್ಮ ಮನೆ ಹಿರಿಯರ ಬಗ್ಗೆ ಮಾತಾಡ್ದ, ಮತ್ತೆ ತಪ್ಪು ಕೇಳಿಬಿಟ್ಟ, ಕ್ಷಮೆ ಆಯ್ತು ಅಂತ ಕೇಳ್ದ. ನಮ್ಮ ಮನೆ ಹುಡುಗನೇ ಅಲ್ವಾ? ನಾಚಿಕೆ ಗೆಟ್ಟವರೆ, ಊರಿಗೆಲ್ಲ ಗೊತ್ತಾಗೋಂಗೆ ಬೈತೀರಾ? ನಮ್ಮನೆ ಹುಡುಗನೇ ತಪ್ಪು ಮಾಡ್ದ, ತಪ್ಪಾಯ್ತು ಅಂತ ಕೇಳ್ದ, ಇನ್ನೇನಪ್ಪ ಬೇಕು ನಿಮ್ಗೆ? ಇನ್ನು ಅವನು ನಿಜ ರಹಸ್ಯಗಳನ್ನೆಲ್ಲ ಹೊರಗೆ ಎಳಿಬೇಕು ಅನ್ನೋ ಲೆವೆಲ್ಗೆ ಹೋಗ್ತಾ ಇದೆ ಇದು ಮ್ಯಾಟ್ರು. ತಪ್ಪನ್ನ ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಹಾಗೆ ತಪ್ಪು ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ. ಎಲ್ಲರೂ ಬರೋದೆ ಮಧ್ಯೆ ಮುಟ್ಟಕ್ಬಿಟ್ರು ನಮಗೆಲ್ಲ. ನಾವು ಮಹಾಶೂದ್ರ ಅಹೋರಾತ್ರ, ಮಹಾದಲಿತ ಅಹೋರಾತ್ರ, ನಮಗೆ ಮುಟ್ಟಕ್ಬಿಟ್ರಪ್ಪ. ಎಲ್ಲ ದೇವರುಗಳನ್ನು ಮುಟ್ಟುವ ಆಸೆ ನನಗೆ, ನಾವ್ಯಾಕೆ ಮುಟ್ಟಬಾರ್ದು ಹೇಳ್ರಪ್ಪ? ಕೈ ಮೇಲೆ ಹಚ್ಚಿ ಹಾಕಿಸ್ಕೋತೀರಿ, ಏನೇನೋ ಬ್ರಿಟಿಷ್ ಲೋಗೋಗಳೆಲ್ಲ ಹಾಕಿಸ್ಕೋತೀರಿ, ಪುರೋಹಿತರ ತರ ನೀವು ಮುಟ್ಟಬಹುದು, ನಾವ್ಯಾಕೆ ಮುಟ್ಟಬಾರ್ದು? ನಾವು ಯಾವ ಅಚ್ಚೇನು ಹಾಕಿಸ್ಕೊಂಡಿಲ್ಲ, ದೇವರ ಮೂರ್ತಿಗಳನ್ನು ಮಾಡುತ್ತೇನೆ, ನನಗ್ಯಾಕೆ ಮುಟ್ಟಕ್ ಬಿಡಲ್ಲ? ರಾಮಾನುಜರು ಹೇಳಿದ್ದು ಶಾಂತಲೆ ತಾತ ಮೇಲ್ಕೋಟೆಗೆ ಬಂದು ನಾವು ಬೇಲೂರು ದೇವಸ್ಥಾನವನ್ನ, ಚನ್ನಕೇಶವ ದೇವಸ್ಥಾನವನ್ನ ನಿಮ್ಮ ಆಶಯದಂತೆ ಕಟ್ಟಿದ್ದೇವೆ, ಜಕಣಾಚಾರ್ಯ ನೇತೃತ್ವದಲ್ಲಿ ಕಟ್ಟಲಾಗಿದೆ. ತಾತ ನೀವೇ ಪ್ರಾಣಪ್ರತಿಷ್ಠೆಯನ್ನು ನೆರವೇರಿಸಿಕೊಡ್ಬೇಕು ಅಂದಾಗ, ಅಮ್ಮ ನನ್ನದೊಂದು ಚಿಕ್ಕ ಆಸೆ ಇದೆ, ಹಣ್ಣು ಮುದುಕನಾಗಿದ್ದೇನೆ, ಅದು ನೆರವೇರಿಸಿದ್ರೆ ಬರುತ್ತೇನಮ್ಮ, ಇಲ್ಲಾಂದ್ರೆ ಇಲ್ಲ. ಏನ್ ತಾತ ಆ ದೇಗುಲವನ್ನು ಕಟ್ಟಿದ? ಕಲ್ಲು ಕುಟುಕರು, ಶಿಲ್ಪಿಗಳು, ಕಲ್ಲು ತಂದುಕೊಟ್ಟ ಭೋವಿಗಳು, ಇವರಿಗೆ ಮೊಟ್ಟ ಮೊದಲ ಪ್ರವೇಶವಾಗಬೇಕು. ಆಯ್ತು ತಾತ ಬನ್ನಿ ಅಂತ ಹೇಳ್ತಾಳೆ ಶಾಂತಲೆ. ಓದ್ರು ತುಂಬಾ ಚೆನ್ನಾಗಿದೆ, ಓದ್ರು ಓದ್ದೆ ಎಲ್ಲ ಡಿಸೈಡ್ ಮಾಡಿಬಿಡ್ತೀರಾ. ಇಂತಹ ಘಟನೆಗಳು ಹೆಜ್ಜೆ ಹೆಜ್ಜೆಗೂ ನಡೆದಿದೆ. ಅಲ್ಲಮರ ದೇಹದುದ್ದಕ್ಕೂ ನಡೆದಿದೆ, ದೇವರುದ್ದಕ್ಕೂ ನಡೆದಿದೆ, ಆತನ ಜೀವನದುದ್ದಕ್ಕೂ ನಡೆದಿದೆ. ಹೆಜ್ಜೆ ಇಟ್ಟಲ್ಲೆಲ್ಲ ಅಲ್ಲಮ ಜಾತಿಗಳನ್ನು ತೊಳೆದು ಹೋಗಿದ್ದಾನೆ. ಎಂತ ಎಂತ ರಚನೆಗಳು ಶರಣರದು ಒಂದು ಕಡೆ, ಏನ್ ನೆಟ್ವರ್ಕ್ ಶರಣರದು. ಬಿಜಾಪುರದಲ್ಲಿ ಆದ ಘಟನೆ ಕೋಲಾರದಲ್ಲಿ ಗೊತ್ತಾಗ್ತಿತ್ತು, ಶರಣರ ಒಂದು ನೆಟ್ವರ್ಕ್, ಪೋಸ್ಟ್ ಆಫೀಸ್ ನೆಟ್ವರ್ಕ್ ಇತ್ತು. ಕೃಷ್ಣ ತಿರುಗಿದ್ದು ಬೆಳಗಾಗುವಷ್ಟರಲ್ಲಿ ಕೋಲಾರಕ್ಕೆ ಗೊತ್ತಿತ್ತು, ಬೀದರ್ಗೆ ಗೊತ್ತಿತ್ತು. ಅಂದು ಕೃಷ್ಣ ಉಡುಪಿಯಲ್ಲಿ ತಿರುಗಿದ್ದು ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ಕಮ್ಯುನಿಕೇಷನ್ ಇರಲಿಲ್ಲ, ಇನ್ಫಾರ್ಮೇಶನ್ ಇರಲಿಲ್ಲ, ಟೆಲಿಫೋನ್ ಇರಲಿಲ್ಲ. ಹೇಗೆ ಬೆಳಗಾಗುವುದರೊಳಗೆ ಊರೂರು ವಿಚಾರ ತಲುಪಿತ್ತು? ಉಡುಪಿಯಲ್ಲಿ ಕೃಷ್ಣ ತಿರುಗಿದ್ದನಂತೆ, ಕನಕನ ಹಾಡು ಕೇಳಿದ್ದನಂತೆ ಅಂತ. ಹೇಗೆ ದಾಸಪಂಥತಿ, ದಾಸಪಂಥ ಹೆಂಗಿತ್ತು ಅಂದ್ರೆ ಹಳ್ಳಿಯಿಂದ ಹಳ್ಳಿಗೆ ಹರಡಿ ಹೋಗುತ್ತಿತ್ತು ಮ್ಯಾಟರ್. ರಾತ್ರೋರಾತ್ರಿ ಇವಾಗ ಹೇಗೆ ಫೇಸ್ಬುಕ್ ಇತ್ತು ಅದಕ್ಕಿಂತ ಬೇಗ ಹೋಗುತ್ತಿತ್ತು, ಹೇಗೆ ಅಂತ ಇದುವರೆಗೂ ಗೊತ್ತಿಲ್ಲ. ಇಂತಹ ವಿಚಾರಗಳು ಇವಾಗ ನಿಮಗೆ ಸರ್ವ ಸ್ವಾತಂತ್ರ್ಯ ಇದೆ, ಧೈರ್ಯವಾಗಿ ಹೇಳುತ್ತಿದ್ದಾನೆ, ಆತ್ಮಸಾಕ್ಷಿಯಿಂದ ಹೇಳುತ್ತಿದ್ದಾನೆ. ನಿಮಗೆ ಧೈರ್ಯ ಇದ್ರೆ, ಧೈರ್ಯ ಇದೆಯಲ್ರೋ ಬೈರೋ, ಆಯಪ್ಪನ ಬಿಟ್ಬಿಡ್ರೋ, ಹಂಸಲೇಖನ ಬಿಟ್ಬಿಡಿ, ಅಹೋರಾತ್ರ ನನ್ನ ಬೈರೋ, ಇವನು ಗುಂಡ್ಕಲ್ಲು ಇಂಥವೆಲ್ಲ ಎಷ್ಟೋ ಸಹಿಸ್ಕೊಂಡ್ಬಿಟ್ಟ. ಆ ಕಿಚ್ಚ ಸುದೀಪನ ಅಭಿಮಾನಿಗಳು ಮಾಡಬಾರ್ದೆಲ್ಲ ಮಾಡಿದ್ರೆ ಸಹಿಸ್ಕೊಂಡ್ಬಿಟ್ಟ. ನೀವು ಬೈರೋ, ಇವಾಗ ಎಷ್ಟು ಬೈತಿರೋ ಬೈರಿ, ಹಂಸಲೇಖನ ಬಿಟ್ಬಿಡಿ, ಕ್ಷಮೆ ಕೇಳಿದ ಮೇಲೆ ಬಿಟ್ಬಿಡಿ, ಧೈರ್ಯ ಇದ್ರೆ ಬೈರೋ, ಏನ್ರ ಇದು ಅಸಹ್ಯವಾಗಿ. ದೇಶಕ್ಕೆ ಉಪಯೋಗ ಆಗೋ ಮಾತುಗಳಿರಲಿ, ಉಪಯೋಗವಿಲ್ಲದ ಮಾತುಗಳು ಬೇಡ್ರಪ್ಪ. ಇದು ಒಳ್ಳೇದಲ್ಲ, ಬುದ್ಧಿ ಇದೆ ಅಂತ ಮಾತಾಡೋದು ಒಳ್ಳೇದಲ್ಲ. ಆಯಮ್ಮ ಯಾರೋ ಬಾಯಿಗೆ ಬಂದಂಗೆ ಬೈತಾಳೆ. ಹೌದಮ್ಮ, ಇವಾಗ ನಿಮ್ಮ ಬಗ್ಗೆ ಹೇಳಮ್ಮ, ಏನ್ ಪ್ರಯೋಜನ ಹೇಳಮ್ಮ, ಯಾಕಮ್ಮ ಅಷ್ಟು ಮಾತಾಡಿದೆ, ಯಾಕಪ್ಪ? ಓ ಸಂಸದ, ಏನಾದ್ರು ಸಿಕ್ಕಿದ್ರೆ ಮಾತಾಡ್ಬಿಡ್ತೀಯಪ್ಪ ಪ್ರತಾಪ ಸಿಂಹ, ಬೇರೆ ಧರ್ಮದ
ದೇಗುಲಗಳೆಲ್ಲ ಪ್ರಾರ್ಥನಾ ಸ್ಥಾನಗಳಂತೆ ಅದನ್ನು ಕೆಡವಬಹುದಂತೆ. ಹಿಂದೂ ಧರ್ಮದ ದೇಗುಲದಲ್ಲಿ ಮೂರ್ತಿ ಇರುತ್ತಂತೆ, ಇಲ್ಲಿ ಎಲ್ಲ ನಡೆಯುತ್ತಂತೆ, ಇದನ್ನು ಕೆಡವಬಾರ್ದಂತೆ. ಬರೀ ದೇಶ ನಮ್ಮ ಧರ್ಮದ ಬಗ್ಗೆ ಮಾತಾಡ್ರೋ, ಇನ್ನೊಬ್ಬ ಧರ್ಮನ ಯಾಕೆ ಸೇರಿಸ್ಕೋತೀರಿ? ಇನ್ನೊಂದು ಧರ್ಮ ಈ ನಮ್ಮ ನಮ್ಮ ಕಲಹ ಇದು. ಇದರಲ್ಲಿ ಹಂಸಲೇಖಾನು ನಮ್ಮವರೇ, ಪೇಜಾವರ ಶ್ರೀಗಳು ನಮ್ಮವರೇ. ಇದರಲ್ಲಿ ಮತ್ತೆ ಬೇರೆ ಧರ್ಮನ ಯಾಕಪ್ಪ ತಂದೆ ನಿನ್ನ ಪ್ರತಾಪ ಸಿಂಹ? ಇದೇನಪ್ಪ ಬೆತ್ತಲೆ ಜಗತ್ತು ನಿಂದು? ಬಾಯಿಗೆ ಬಂದಂಗೆ ಆಡ್ತಿರಲ್ರೋ ನೀವೆಲ್ಲ. ಯಾರ್ದಾದ್ರೂ ಮ್ಯಾಟರ್ ಸಿಕ್ಕಿದ್ರೆ ಧರ್ಮ ಧರ್ಮಗಳ ನಡುವೆ ಜಗಳ ತಂದಿಡೋದು, ಇದು ಬೇಕಾಗಿತ್ತಪ್ಪ ನಿನಗೆ? ಇದಕ್ಕೆ ನಾ ಸಂಸದ ಮಾಡಿದ್ದು. ಅಟ್ಲೀಸ್ಟ್ ಯಾವುದರಲ್ಲೇ ಸರಿ ಇದ್ದೀರ ಅಂತ ಹೇಳ್ರೋ ನೀವು. ದೇಶಕ್ಕೆ ಮಾದರಿಯಾಗಿರ್ರಪ್ಪ. ಇವಾಗ ಹೇಳ್ತಾ ಇದ್ದೀನಲ್ಲ ಓಪನ್ ಆಗಿ, ಕಾಲರ್ ಬಿಚ್ಕೊಂಡು ಹೇಳ್ತೀನಿ. ಎಷ್ಟು ಬೈತಿರೋ ಬೈರೋ ಬೈರೋ, ತಡ್ಕೊಳ್ಳೋ ಶಕ್ತಿ ಇದೆ ಅವ್ರ ಹತ್ರ. ಹಾಸ್ಪಿಟಲೈಸ್ ಇಂಥದಕ್ಕೆಲ್ಲ ಆಗಲ್ಲ, ಇಂಥದಕ್ಕೆಲ್ಲ ಹೆದರದೇ ಇಲ್ಲ. ಏನ್ ಮಾಡ್ತೀರೋ ಮಾಡ್ರೋ, ಇದೇನ್ರ ಬದುಕು? ಯಾರಾದ್ರು ಸಿಕ್ಕಿದ್ರೆ ಸಾಕು, ಇನ್ನೆಲ್ಲಪ್ಪ ಹಿಂದೂ ಧರ್ಮ ಒಂದಾಗುತ್ತೆ? ನೀವು ಹಂಸಲೇಖನ ಬೈಯುವ ರೀತಿ ನೋಡಿದ್ರೆ ಹಿಂದೂ ಧರ್ಮ ಒಂದ್ ಹೆಂಗಾಗುತ್ತೆ ಹೇಳಿ? ಇನ್ನಷ್ಟು ದಲಿತ ದ್ವೇಷ ಕಟ್ಕೋತೀರ ಅಷ್ಟೇ ನೀವು. ಸರಿಯೇನಪ್ಪ ನಿಮ್ಗಿದು? ಇವನ್ಯಾರೋ ನೋಡಿ ನಿನ್ ನಂಬರ್ ಕೊಡ್ಲಾನಂತೆ. ಹೆಂಗಾದ್ರೆ ಹೆಂಗಪ್ಪ, ಯಾರದು ಹೇಳ್ರ? ಏನಕ್ ಬೇಕೋ ನಿನಗೆ? ಒಬ್ಬ ಇವನು ಕಿಚ್ಚಾಸುದೀಪನ ಅಭಿಮಾನಿ, ಬ್ಲಾಕ್ ಮಾಡೋಣ ಬ್ಲಾಕ್ ಮಾಡೋಣ. ಅವನೊಬ್ಬ ಕಳಂಕ ಆಗ್ಬಿಟ್ಟ ಕರ್ನಾಟಕಕ್ಕೆ. ಇನ್ನೂ ಬರ್ತಾ ಇದೆ ಅವನು, ರಮ್ಮಿ ಆಡಿ ಕ್ಯಾಶ್ ಗೆಳ್ಳಿನಂತೆ. ಪಾಪ, ಆತ್ಮಹತ್ಯೆಗಳ ಸಾಲು. ಒಂದೊಂದು ಆತ್ಮಹತ್ಯೆಗೆ ಒಂದೊಂದು ಕಾರ್ ಮನೆ ಮುಂದೆ ನಿಲ್ಲಿಸ್ಕೋತಾ ಇದ್ದಾನೆ ಅನ್ಸುತ್ತೆ. ಅದಕ್ಕೆ ಅವನಿಗೆ ರಿಜಿಡ್ ಜಿಗಿಟೆದ್ದೋಗಿದೆ. ಕರ್ನಾಟಕ ಸರ್ಕಾರ ರೂಲ್ ತಂದ್ರು ಇವನು ಮಾತ್ರ ಚೇಂಜ್ ಮಾಡಲ್ಲ. ಏನ ಧನ್ಯವಾದ ಅಹೋರಾತ್ರ.